Speaking. Hello, sir. Is it? Hello, control room. Hello, CST 786 van alli diamonds na smuggle maartidare. ಕುಂದಾಪುರ ಸಭೆಯಲ್ಲಿ ಆ ವ್ಯಾನ್ ಡಿವೇಷನ್ ತಗೊಂಡಿದೆ. ಚೆಕ್ ಪೋಸ್ಟ್ ಹತ್ರ ವ್ಯಾನ್ ನಿಲ್ಸಿ ತರೋಗ್ ಚೆಕ್ ಮಾಡಿ. ಓವರ್. ಏನ್ ಸರ್, ಎಷ್ಟೊತ್ತಂತ ನಿಮ್ ಮುಖ ನಾನು ನನ್ ಮುಖ ನೀವು ಅಂತ ನೋಡ್ತಾ ಇರೋದು? ಬೋರ್ ಆಗತ್ತೆ ಸರ್, ಬಹಳ ಬೋರ್ ಆಗುತ್ತೆ. ಅಟ್ಲೀಸ್ಟ್ ಒಂದ್ ಲೇಡಿ ಪೊಲೀಸ್ ಇದ್ದಿದ್ರೆ ಎಷ್ಟೊತ್ ಬೇಕಾದ್ರೂ ನೋಡ್ತಾ ಇರ್ಬೋದು ಅಲ್ವೇ? ಶಟ್ ಅಪ್. ಓ, ಕೊನೆಗೂ ಬಾಯಿ ಬಿಟ್ರ? ಏನಾಗ್ಬೇಕಾಗಿತ್ತು ಸರ್? ವ್ಯಾನ್ ಅಲ್ಲಿ ಏನ್ ಸಾಗಿಸ್ತಿದ್ಯಾ? ವ್ಯಾನು ಹುಲಿ ಸರ್, ಟೈಗರ್. ವಾಟ್? ಕಮಾನ್, ಓಪನ್ ದಿ ಡೋರ್. ಎಸ್ ಸರ್. ಇದೇನ್ ಮಾಯಾ, ಇದ್ದಕ್ಕಿದ್ದಾಗೆ ಭಾಗ ತಗೊಂಡ್ಬಿಡ್ತು. ಎಸಿ, ಓಹೋ, ಟಿವಿ. ಟೈಗರು ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ನೀವು ಶಕ್ತಿ? ಸ್ಮಗ್ಲಿಂಗ್. ಯಾಕೆ ಅರ್ಥ ಆಗ್ಲಿಲ್ವಾ? ಎಸ್ ಎಂ ಯು ಜಿ ಜಿ ಎಲ್ ಐ ಎನ್ ಜಿ, ಸ್ಮಗ್ಲಿಂಗ್. ಎಸ್, ಕಳ್ಳ ಯಾವತ್ತಿದ್ರೂ ತಾನ್ ಕಳ್ಳ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಲ್ಲ ಸರ್. ನಾನ್ ಹೇಳ್ಕೊತಿದ್ದೀನಲ್ಲ. ಓಯ್, ಎಷ್ಟು ಮೆತ್ತ ಮಾತಾಡಿದ್ರೆ ಕೇಳಿಸಿತಲ್ಲ ಮಾರಾಯ. ಇದನ್ ಕಿವಿ ಹಾವಿನ ಕಿವಿ ಕಣೋ ಮಾರಾಯ. ಇರಬಹುದು ಸರ್, ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡಿದ್ರೆ ಒಳ್ಳೇದು. ಒಂದ್ಸಲ ಏನು, ಹತ್ ಸಲ ಚೆಕ್ ಮಾಡ್ಕೊಳ್ಳಿ. ಕಮೆನ್. ತಗೊಳ್ಳಿ, ಯಾವ್ದು ಬೇಕೋ ತಗೊಳ್ಳಿ. ಸಾಹೇಬ್ರು ಬೇರೆ ನಕ್ಷತ್ರಕನಾಗಿ ಹಿಂದೆನೆ ಇದ್ದಾರೆ. ಆನ್ ಡ್ಯೂಟಿ ಸಾ. ನೀನು? ನಂದು ಅದೇ ಡ್ಯೂಟಿ ಅಲ್ಲ. ಹೌದು ಸಾ. ಒಳಗೆ ಯಾವ ಡೈಮಂಡ್ಸ್ ಇಲ್ಲ ಸಾ. ನಾಯಿ ಮೂಸಿ ನೋಡಿದ ಹಾಗೆ ಮೂಸಿ ನೋಡಿದೆ ಮಾರಾಯ್ರೆ. ಡೈಮಂಡ್ ಇರೋ ವಾಸನೆ ಇಲ್ವಲ್ಲ. ಸಾರಿ ಸರ್. ನೆವರ್ ಮೈಂಡ್, ಇಟ್ಸ್ ಆಲ್ ಇನ್ ದ ಗೇಮ್. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಎಸ್, ಯು ಕ್ಯಾನ್ ಗೋ. ಏನಂದ್ರೆ ಸರ್, ಇದೇ ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಇರ್ತೀವಿ ಸರ್. ಮುಂದಿನ ಸಲ ಹೋಗುವಾಗ ಅಥವಾ ಬರುವಾಗ ಒಂದ್ ಎರಡಾದ್ರೂ ಲೇಡಿ ಕಾನ್ಸ್ಟೇಬಲ್ ಇದ್ರೆ ಪ್ರಯಾಣ ಸುಖಕರವಾಗಿರುತ್ತೆ ಅಲ್ವೇ? ಶಟ್ ಅಪ್, ಮೂವ್. ಸಿಎಸ್ಟಿ 786 ವ್ಯಾನ್ ಸಿಕ್ತೇನ್ರಿ? ಸಿಕ್ತು ಸಾರ್. ಚೆಕ್ ಮಾಡಿದ್ರೇನ್ರಿ ಸಾರ್? ಇಂಚು ಇಂಚು ಬಿಡದೆ ಹೊಂಚು ಹಾಕಿ ಚೆಕ್ ಮಾಡೋದ್ರಲ್ಲಿ ನಾನು ಮಿಂಚಿದ್ದ ಹಾಗಲ್ಲ. ಏನಾದ್ರೂ ಇತ್ತೇನು? ಇತ್ತು ಸಾರ್. ಒಂದ್ ಟಿವಿ ಇತ್ತು, ಒಂದ್ ಏರ್ ಕಂಡೀಷನ್ ಇತ್ತು. ಫಸ್ಟ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇತ್ತು ಸಾರ್. ಮಾಗ ಮಾತು ಚಳಿ ಹಾಗೆ ಕೊರಿದೋ ಇತ್ತು ಸಾರ್. ಅಲ್ವಾ? ಅಷ್ಟೆಲ್ಲ ಮಾರಾಯ್ರೆ, ಒಳಗೊಂದು ಮಿನಿ ಬಾರ್ ಇತ್ತು, ಯಾವ ಫೈವ್ ಸ್ಟಾರ್ ಹೋಟೆಲ್ಗೂ ಕಮ್ಮಿ ಇರಲಿಲ್ಲ, ಎಲ್ಲ ಫಾರಿನ್ ಇತ್ತಲ್ವೋ. ಆಫರ್ ಮಾಡ್ಬಿಟ್ರು ಸಾರ್. ಆದ್ರೆ ಏನ್ ಮಾಡೋದು, ಅಂದ್ಬಿಟ್ಟು ಕೈಗೆ ಸಿಕ್ಕಿದ್ದು ಬಾಯಿಗೆ ಬರಲಿಲ್ಲ. ಇಡಿಯಟ್ಸ್, ಬೆಡ್ ಕೆಳಗೆ ನೋಡ್ತಾನೇನ್ರಿ? ಅದು ಪಾಪದ ಕೆಲಸ ಅಂತ ಸುಮ್ಮನೆ ಆಗಿದುಂಟಲ್ವೋ. ಶೇಷ ಶರೀರದ ಮೇಲೆ ಮಹಾವಿಷ್ಣು ಮಲಗಿದಾಗೆ ಹಾಯಾಗಿ ಮಲಗಿದ್ದ ಸರ್ ಮಹಾನುಭಾವ. ಏರ್ಸೋಕೆ ಮನಸ್ಸೇ ಬರಲಿಲ್ಲ ಸರ್. ಜೊತೆಗೆ ಅದು ಸಭ್ಯತೆ ಅಂತ ಸುಮ್ಮನಾಗಿದುಂಟು ಅಲ್ಲವೋ. ಎಸ್ ಸರ್. ಇಡಿಯಟ್ಸ್, ಆ ಬೆಡ್ ಕೆಳಗೆ ಇತ್ತು ಅಂತ ಮತ್ತೆ ಅವನೇ ಫೋನ್ ಮಾಡಿ ನತ್ತ ಹೇಳಿದಾನೆ. ನೀವಾದ್ರೂ ನೋಡ್ಬಾರ್ದೇನ್ರಿ. ಡ್ಯಾಮಿಟ್,
ಏನ ಅಂತುಂಡೆ ನಮ್ ಸರ್ವಿಸ್ ಬ್ಯಾಡ ಏನ ಇವರಿಗೆ ಬೇಡವೆಂದು ತೋರುತ್ತದೆ ಹೈವೇ ಸ್ಕ್ವಾಡ್ ರೋಜರ್ ಟು ಸಿ ಎಸ್ ಟಿ 7867 ಎಸ್ಕೇಪ್ ಆಗಿಬಿಟ್ಟಿದೆ ತಕ್ಷಣ ಸೀಸ್ ಮಾಡಿ ಓವರ್ ಮೆಸೇಜ್ ರಿಸೀವ್ಡ್ ಓವರ್ ಟರ್ನ್ ಫ್ಲೈಯಿಂಗ್ ಸ್ಕ್ವಾಡ್ 3 ಸಿ ಎಸ್ ಟಿ 7861 ಹೈವೇ ನಂಬರ್ 48 ಅಲ್ಲಿ ಹೋಗ್ತಾ ಇದೆ ತಕ್ಷಣ ಸೀಸ್ ಮಾಡಿ ಓವರ್ ಸಿಗ್ನಲ್ ಬಿದ್ದಿದೆ ಪೊಲೀಸ್ ಅವರು ಹತ್ರ ಬರ್ತಾ ಇದಾರೆ ರಾಮು ಮುಂದೆ ಸ್ಲಮ್ ಇದೆಯಲ್ಲ ಅಷ್ಟೇ ಆಲ್ ದಿ ಬೆಸ್ಟ್ ಓಕೆ ಸರ್
ಇದರಲ್ಲಿರೋದನ್ನ ಸೇರಿಸ್ಬೇಕಾದ ಜಾಗಕ್ಕೆ ಸೇರಿಸ್ಬಿಡು. ಸರಿ ಸರ್. Well done, Mr. Shakti. Well done. I appreciate you. Yes. Ninna Shakti Amogha. Ninna Buddhi Chamakara Apara. Ninna Kai Chalaka Chaka Chakate Keli Nodi. International Smuggler Sulanidige Dasoham Dasoham Mandidare. ಪೊಲೀಸ್ ನೋರು ತಲೆಗೆ ಬೆಲೆ ಇಲ್ಲದ ಮಾಡೋ ನಿನಗೆ ನಾನು ಸ್ಮಗ್ಲಿಂಗ್ ಸಾಮ್ರಾಟ್ ಅನ್ನು ಬಿರುದು ಕೊಡ್ತಾ ಇದ್ದೀನಿ. ಬ್ರೇವೋ ಮೈ ಡಿಯರ್ ಸ್ಮಗ್ಲಿಂಗ್ ಎಂಪರರ್, ಬ್ರೇವೋ.
ಕೇಳು ಸಂಗಾತಿ ದೀಪ ತೋರುವ ಮಧುರ ಮಧುರ ಈ ಬಂಧವು ಮನದ ಗುಡಿ ಒಳಗೆ ಅತಿದೇವನಿ ನಾರಿ ಒಡಲ ಪ್ರತಿ ಕಣದೆ ನಿನ್ನ ರೂಪ ಕಾಣುತ್ತಿದೆ ನನ್ನ ಬಾಳವೇ ಹೊಸ ಜೀವವನಿ ತಂದೆ ನವ ಚೈತ್ರವನಿ ತಂದೆ ಸಾಕು ಬುದ್ಧಿ, ಜಾಸ್ತಿ ಕುಡಿಬೇಡಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಬುದ್ಧಿ ತಗೊಳ್ಳಿ. ಯಾರು ಅಂತ ಹೇಳು ನೋಡೋಣ. ಮತ್ತಿನ್ ಯಾರು, ನನ್ನ ಮುದ್ದು ಮಗಳು ಅರುಣ. ಹಾಗಪ್ಪ, ನಿನ್ನ ಹತ್ರ ಯಜಮಾನ್ರ ಹತ್ರ ಯಾವಾಗ ನೋಡಿದ್ರು ಸಿಕ್ಕಾಕೊಂಡ್ಬಿಡ್ತೀನಿ. ಅದ್ ಯಾಕ್ ಗೊತ್ತಮ್ಮ, ನಾವು ನಿನ್ನ ನೋಡೋದು ಹೊರಗಿರೋ ಈ ಕಣ್ಣುಗಳಿಂದ ಅಲ್ಲ, ಒಳಗಿರೋ ಮನಸ್ಸಿನಿಂದ. ಅದೇ ಇರ್ಬೇಕು ಅಪ್ಪ. ಯಜಮಾನ್ರು ಇನ್ನೂ ಎದ್ದಿಲ್ವಪ್ಪ? ಮೇಲಿರೋ ಆ ದೇವ್ರು ಈ ಸುಪ್ರಭಾತ ಕೇಳದೆ ಇದ್ರು ಎದ್ದು ಬಿಡ್ತಾನೋ ಏನೋ. ಆದ್ರೆ ನಮ್ಮ ದೇವ್ರು ನಿನ್ ಮುಖ ನೋಡದೆ, ನಿನ್ ಧ್ವನಿ ಕೇಳದೆ ಯಾವತ್ತಾದ್ರೂ ಎದ್ದಿದಾರೇನಮ್ಮ. ಅರುಣ, ನಿಜವಾಗ್ಲೂ ನಮ್ಮ ಯಜಮಾನ್ರು ದೇವರು ಕಣಮ್ಮ. ಅಪ್ಪ, ನೌಕರರಾಗಿರೋ ನಿಮ್ಮನ್ನ, ಹೆತ್ತ ತಂದೆ ಹಾಗೆ ನಿಮ್ ಮಗಳಾಗಿರೋ ನನ್ನನ್ನ ಒಡಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಅವಾಗ ಅವ್ರು ದೇವ್ರಲ್ದೆ ಇನ್ನೇನಪ್ಪ ಆಗ್ತಾರೆ? ಅಯ್ಯಯ್ಯೋ, ಹೊತ್ತಾಗೋಯ್ತು, ನಾ ಬರ್ತೀನಪ್ಪ. ಮೆತ್ಕೋ ಅಮ್ಮ, ಬಿದ್ದಿಗಿದ್ದೀಯಾ, ಮೆತ್ಕೋಗು. ಅಯ್ಯೋ ಹುಚ್ಚುಡುಗಿ, ಮೆತ್ಕೋಗು. ಸಾಹೇಬ್ರೆ, ಸರ್, ಅಣ್ಣ, 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 ನಾನು ಅರುಣ. ಕಮೆಂಟ್. ಗುಡ್ ಮಾರ್ನಿಂಗ್ ಅಣ್ಣ. ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್. ಕಾಫಿ. ಥ್ಯಾಂಕ್ ಯು. ಪೇಪರ್. ಅಣ್ಣ, ಎಲ್ಲರೂ ಬೆಳಿಗ್ಗೆ ಎದ್ದು ಕೂಡ್ಲೆ ದೇವ್ರ ಮುಖ ನೋಡ್ಬೇಕು ಅಂತ ಇಷ್ಟಪಡ್ತಾರೆ, ನೀನ್ ನೋಡಿದ್ರೆ? ನಾನ್ ನಿನ್ ಮುಖ ನೋಡ್ತೀನಿ, ನಗೋ ಮುಖದಲ್ಲಿ ದೇವರಿದ್ದಾನೆ ಅಂತಾರೆ. ಅರುಣ, ನಾನು ಹುಡ್ತಾಗ್ಲಿಂದ್ಲೂ ನನ್ನ ಹೆತ್ತ ತಾಯಿ ಮುಖ ನೋಡಿಲ್ಲ, ನಿನ್ನ ನೋಡಿದಾಗ್ಲೆಲ್ಲ ನನಗೆ ಜನ್ಮ ಕೊಟ್ಟ ತಾಯಿ ನೋಡ್ದಷ್ಟೇ ನನ್ನ ಮನಸ್ಸಿಗೇನೋ ಒಂದು ತೃಪ್ತಿ. ಅಷ್ಟೇ ಅಲ್ಲ, ನಿನ್ ಮುಖ ನೋಡಿದ ದಿನಗಳೆಲ್ಲ ನನಗೆ ಸಕ್ಸಸ್. ಹೌದಾ ಅಣ್ಣ? ಹೇಗಿದೆ ಸ್ಟಡೀಸ್ ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿರೋದು ಮಾತ್ರ ಅಲ್ಲ, ಚೆನ್ನಾಗಿ ಓದಿ, ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿ, ಇದೇ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನಿನ್ ಫೋಟೋ ಬರಬೇಕು. ರೈಟ್? ರೈಟ್ ಸರ್. ಸಾರಿ ಅಣ್ಣ, ಅವನು ಸಾರಿ ಅಣ್ಣ. ದಿಸ್ ಇಸ್ ರೈಟ್. ಕಾಲೇಜ್ ಎಷ್ಟು ಗಂಟೆಗೆ? 9 ಗಂಟೆಗೆ. ಟೆನಿಸ್? 7 ಗಂಟೆಗೆ. ಈಗ ಟೈಮ್ ಎಷ್ಟು ನೋಡು. ಬಿಡು 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 ಗಾಡಿ.
ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಓ ವರ್ಲ್ಡ್ ಆಫ್ ಸ್ಪೋರ್ಟ್ಸ್. ಸ್ಟಾಪ್ ಪಾಪಾ. ಸ್ಟಾಪ್ ಅಂದ್ರೆ ನಿಲ್ಸ್ಬೇಕಾ ಮೇಡಮ್? ಸ್ಟಾಪ್ ಇಟ್, ನಿಲ್ಸ್ತೀನಿ. ವೆಲ್ಕಮ್ ಟು ದಿ ಆನರಬಲ್ ಫ್ರಂಟ್ ಸೀಟ್. ಮುಂದಿನ ಪೀಠಕ್ಕೆ ಸ್ವಾಗತ. ಇದೇ ಕೆಲಸ ಮುಂಚೆನೆ ಮಾಡಿದ್ರೆ ಕನ್ನಡಿ ಅಡ್ಜಸ್ಟ್ ಮಾಡ್ತಿರಲ್ವೇ ಸ್ವೀಟ್ ಹಾಕ್. ಅಯ್ಯೋ, ನಾವು ಈ ರೀತಿ ನನ್ನ ಹೇಳಿದ್ರೆ ನೋಡಿದ್ರೆ ಮದುವೆ ಮಾಡ್ತಾರೆ. ಆ ಮದುವೆನಾ ಈ ಮದುವೆನಾ? ಈ ಮದುವೆ. ಅಯ್ಯೋ, ಏನಿದ್ರ ಸ್ಥಿತಿ? ಸ್ಥಿತಿ ಹೀಗೆ ತಪ್ಪು. ಒಂಟಿಯಾಗಿ ಯಾರು ಇಲ್ದಿರೋ ಜಾಗಕ್ಕೆ ಹೋಗೋಣ. ಅಯ್ಯೋ, ನಂಗೆ ಟೈಮ್ ಆಯ್ತು. ಅಂದ್ರೆ ಅಡ್ಜಸ್ಟ್ಮೆಂಟ್ ಎಲ್ಲ ಸಾಯಂಕಾಲ. ಟೈಮ್ ಆಯ್ತು. ಆಯ್ತು ಆಯ್ತು. ಕುಮಾರ್, ಏನಾಯ್ತು? ಸರ್, ನಾವಿಬ್ರು ಒಬ್ಬನೊಬ್ಬರು ಮನ್ಸಾರ ಪ್ರೀತಿಸಿದೀವಿ ಸರ್. ಮದುವೆ ಮಾಡ್ಕೋಬೇಕಂತಲೇ ಇದೀವಿ, ಆದ್ರೆ ಇವ್ರು ತಂದೆ ನಮ್ಮನ್ನ ಬೇರೆ ಬೇರೆ ಮಾಡ್ಬೇಕಂತಿದ್ದಾರೆ ಸರ್. ಹೌದಾ ಸರ್? ನಮ್ ತಂದೆ ದೊಡ್ಡ ಶ್ರೀಮಂತರು. ಅವ್ರ ಹತ್ರ ಕೈ ಚಾಯ್ ಸಂಬಳ ತಗೊಳ್ಳೋ ಡ್ರೈವರ್ ನಾನು ಸರ್. ಈಗ ನೀವು ನಮ್ಮೇಲೆ ದಯೆ ತೋರಿಸ್ತಾ ಇದ್ರೆ ಇವಳಪ್ಪ ಇವಳಿಗೆ ಬೇರೆ ಮದುವೆ ಮಾಡಿಸ್ಬಿಡ್ತಾರೆ ಸರ್. ಬೇರೆ ಮದುವೆ ಮಾಡಿಸ್ಬಿಡ್ತಾರೆ ಸರ್. ಈಗ ನೀವೇ ನಮ್ಮನ್ನು ಕಾಪಾಡ್ಬೇಕು ಸರ್, ನೀವೇ ಕಾಪಾಡ್ಬೇಕು. ದೇವ್ರೇ ಹೇಳಿದ ಅಡ್ಡ ಬಂದ್ರು, ನಿಮ್ಮಿಬ್ರು ಮದುವೆ ನಿಲ್ಸಕ್ಕಾಗಲ್ಲ, ನಡೆದೇ ನಡೆಯುತ್ತೆ. ಓಂ ಶುಕ್ಲಾಂ ಭರದಂ ವಿಷ್ಣುಂ ಧ್ವಜವರ್ಣಂ ಚತುರ್ಭುಜಂ ತದನ್ನದರಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ ವಕ್ರತುಂಡ ಮಹಾಕಾಯ ಗೌರಿ ಕೋಟಿ ಸ್ವಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಗಾದಿಯೈ ಸರ್ವದಾ ಗಣಾನಾ. ನನ್ನ ಮಾತಿಗೆ ವಿರುದ್ಧವಾಗಿ ಆ ತಿರುವೋಕಿಲ್ ಮೊದಲೇ ಆಗೋಕ್ಕೆ ನಿನಗೆ ಎಷ್ಟೇ ಧೈರ್ಯ? ಪುರೋಹಿತರೆ, ಮುಂದುವರಿಸಿ. ಓಹೋ, ಈ ಮದುವೆ ಏರ್ಪಾಡು ನಿಂದೇನಾ? ಆಹಾ. ಅಲ್ಲಿ ನೋಡಿ, ಅದು ಅಕ್ಷತೆ. ಅದನ್ನ ತಕೊಂಡು ವಧುವರರಿಗೆ ಆಶೀರ್ವಾದ ಮಾಡೋದಾದ್ರೆ ಈ ಗೆರೆ ದಾಟಿ ಬರ್ಬೋದು. ಇಲ್ದೆ ಹೋದ್ರೆ ಆಗೋದೇ ಬೇರೆ. ದೊಡ್ಡ ಮನುಷ್ಯರೇ, ನಿಮ್ಗೆ ಇಷ್ಟೊಂದು ವಯಸ್ಸಾಗಿದೆ, ಕಷ್ಟ ಸುಖ ನೋಡಿರ್ತೀರಾ, ಅನುಭವಿಸಿರ್ತೀರಾ. ಒಬ್ಬರನ್ನೊಬ್ಬರು ಪ್ರೀತಿಸಿ ಒಂದಾಗಿ ಬಾಳ್ಬೇಕಂತ ಹೊರಟಿರೋದನ್ನ ದೂರ ದೂರ ಮಾಡಿ ಅದೇನ್ರಿ ಸಾಧಿಸ್ತೀರಾ? ಏನ್ ಸಾಧಿಸ್ತೀರಲ್ಲ. ಜಸ್ಟ್ ಅ ಮಿನಿಟ್ ಸರ್. ಸರ್ ಸರ್, ಅದಕ್ಕೆ ಮುಂಚೆ ನನಗೆ ಒಂದು ಮಿನಿಟ್ ಸರ್. ಓಕೆ ಸರ್. ಇದಕ್ಕೆಲ್ಲ ನಿಮ್ಗೆ ಸರ್ ಸುಮ್ ಸುಮ್ನೆ ಕಷ್ಟ ಸರ್? ನನಗೂ ಬಹಳ ದಿವಸ ಆಯ್ತು ಸರ್. ಅದು ಅರ್ಥವಾಯ್ತು. ಅ ವೆರಿ ಸಾರಿ ಜೆಂಟಲ್ಮನ್. ರೋಹಿತ್ರೆ, ದೊಡ್ಡ ಮನುಷ್ಯರೇ,
ಹೇಳಿದ್ನಲ್ಲ ಅಕ್ಷತೆ ಕಾಳು. ಒಳ್ಳೆ ಮಾತಕ್ಕೆ ಬೆಲೆನೇ ಇಲ್ಲ ಎಲ್ಲವರಲ್ಲ. ನನ್ನ ಕರ್ಮ ಬಲ್ಲಪ್ಪ ಬನ್ನಿ ಬಲ್ಲಪ್ಪ ಬನ್ನಿ. ಸಾವಧಾನ ಸಾವಧಾನ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಜೀವ ಶರದಾನ ಶತಮಾನಂಭವದ ಜತಾಯ ಪುರುಷೇಂದ್ರಿಯ ಆಯುಷ್ಯೇಂದ್ರಿಯ ಪ್ರತಿ ದೇಶದಿ. ಮಿಸ್ಟರ್ ಭರತ್ ಕುಮಾರ್, ಡೆಲ್ಲಿ ಕ್ರೈಮ್ ಬ್ರಾಂಚ್ ಇಂದ ನಮ್ಮ ರಿಕ್ವೆಸ್ಟ್ ಮೇರೆಗೆ ನಿಮ್ಮನ್ನ ಇಲ್ಲಿಗೆ ಸ್ಪೆಷಲ್ ಆಗಿ ಡೆಪ್ಯೂಟ್ ಮಾಡಿರೋ ಕಾರಣ ಶಕ್ತಿ ಅನ್ನೋ ಸ್ಮಗ್ಲರ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡೋಕೆ. ಆತ ತಾನು ಮಾಡೋ ಪ್ರತಿಯೊಂದು ಸ್ಮಗ್ಲಿಂಗ್ ವಿವರಾನು ಡೀಟೇಲ್ ಆಗಿ ಟೈಮ್ ಕೊಟ್ಟು ತಿಳಿಸ್ತಾನೆ. ಆದ್ರೆ ಅದೇ ಹೊತ್ತಿಗೆ ಪೊಲೀಸ್ನವ್ರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸ್ಕೊಂಡು ಓಡೋಗ್ತಾನೆ. ಅವನ ಹಿಂದೆ ಒಂದು ದೊಡ್ಡ ಗುಂಪೆ ಇದೆ ಅಂತ ನಮ್ಗೆ ತಿಳಿದು ಬಂದಿದೆ. ಇವತ್ತು ರಾತ್ರಿ ರಿವಾಲ್ವಿಂಗ್ ಕ್ಲಬ್ನಲ್ಲಿ ಸ್ಮಗ್ಲರ್ಸ್ ನ್ಯೂ ಇಯರ್ ಪಾರ್ಟಿ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅವನನ್ನ ಸಾಕ್ಷಿ ಸಮೇತ ಹಿಡಿಬೇಕು. ಮೂರು ಜನ ಡಿಫರೆಂಟ್ ಆಫೀಸರ್ಸ್ ಮೂರು ಡಿಫರೆಂಟ್ ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಆಫೀಸರ್ ಗೋತ್ರು, ಆಲ್ ದ ಬೆಸ್ಟ್, ವಿಶ್ ಯು ಪ್ರಾಸ್ಪರಸ್ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಸರ್. I said, come to the shore. It won't start, sir. Start. Start it. I said, start it. Thank you.
My dear friends, hearty welcome to the island palace of Mr. J. Hi. Thank you, Mr. J. Mr. J, your Shakti is really a genius. Mm-hmm. No doubt, he is the smuggling emperor. Of course. Mr. J. ಬಿಫೋರ್ ಅವರ್ ಬಿಸ್ನೆಸ್ ಐ ಮೀನ್ ವ್ಯಾಪಾರಕ್ಕ ಮುಂಚೆ ನಿಮ್ಮ ನಾವು ಮಾತು ಕೇಳ್ತೀವಿ ಓಕೆ ಗೋ ಅಹೆಡ್ ನಿಮ್ಮ ಶಕ್ತಿನ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ ಐ ಮೀನ್ ವಿ ವಾಂಟ್ ಟು ಪರ್ಚೇಸ್ ಯುವರ್ ಶಕ್ತಿ ವಾಟ್ ಇಸ್ ಇಟ್ಸ್ ರೇಟ್ ರೇಟ್ ಯು ಮೀನ್ ಶಕ್ತಿನ ಬೆಲೆ ಕೊಂಡ್ಕೋತೀರಾ ಯೆಸ್ ಆಫ್ ಕೋರ್ಸ್ ಗುಡ್ ವೆರಿ ಗುಡ್ ವಾಟ್ ಇಸ್ ಯುವರ್ ಅಪ್ರಾಕ್ಸಿಮೇಟ್ ಆಫ್ ಜೆಂಟಲ್ಮನ್ ಲ್ಯಾಕ್ಸ್ ಕ್ರೋರ್ಸ್ ಮಿಲಿಯನ್ಸ್ ವೆಲ್ ಕಮ್ ಆನ್ ಕಮ್ ಔಟ್ ವಿತ್ ಯುವರ್ ಆಫರ್ ಮೈ ಡಿಯರ್ ಫ್ರೆಂಡ್ Why are you silent? Look, look here, gentlemen. Our Shakti is Samanya Vektiyalla. He is made of different elements. He is unmeasurable, unweighable, and unbeatable power. He is not an ordinary Shakti. He is Prachanda Shakti. Yes. Thank you.
ಹಂಚಿಕೊಂಡು ಬಾಳುವ ಇಟ್ಟ ಹೆಜ್ಜೆ ಮುಂದೆ ಇಟ್ಟು ಸಾಗೋಣ, ನಾಳೆಯನ್ನು ನಮ್ಮದಾಗಿ ಮಾಡೋಣ. ದೈವ ತಂದ ಭಾಗ್ಯ ನೀನು ಎಂದು ನಾವು ಸ್ನೇಹ ಎನ್ನುವ ಎರಡು ಅಕ್ಷರ ಎನಿತು ಮೋಹಕ ಎನಿತು ಸುಂದರ ಬೆರೆಸಿ ಮನ ನಲ್ಲಿ ಬಾದಿನ ಸ್ನೇಹಕ್ಕಾಗಿ ಪ್ರಾಣವನ್ನು ನೀಡಬಲ್ಲೇನ ಸ್ನೇಹ ಎನ್ನುವ ಎರಡು ಅಕ್ಷರ ಎನಿತು ಮಹತ ಎನಿತು ಗುಡ್ ಮಾರ್ನಿಂಗ್ ಬಾಯ್ಸ್. ಇನ್ನು ಎದ್ದೇ ಇಲ್ವಾ? ಹೇಳಿ ಹೇಳಿ. ಗುಡ್ ಮಾರ್ನಿಂಗ್ ಫಾದರ್. ಹೇಳಿ. ಗುಡ್ ಮಾರ್ನಿಂಗ್ ಫಾದರ್. ನಿಮ್ಗೊಂದು ಶುಭ ಸಮಾಚಾರ ತಂದಿದ್ದೀನಿ. ಏನ್ ಫಾದರ್? ನೀವಿಬ್ರು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ದೀರಿ. ಈ ಸಂತೋಷಕ್ಕೆ ಕಾರಣ ನಿಮ್ಮ ಆಶೀರ್ವಾದ ಫಾದರ್. ಗೋಪಿ, ಭರತ್, ಇವತ್ತಿಗೆ ನಿಮ್ ವಿದ್ಯಾಭ್ಯಾಸ ಮುಗಿಯಿತು. ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋ ದಿವಸಗಳು ಪ್ರಾರಂಭ ಆದವು. ಪ್ರಾಮಾಣಿಕತೆಯಿಂದ, ಕರ್ತವ್ಯವೇ ದೇವರು ಅನ್ನೋ ದೃಢ ನಿರ್ಧಾರದಿಂದ ದುಡಿದು ಈ ದೇಶಕ್ಕೆ, ಈ ಜನತೆಗೆ ನಿಮ್ ಕೈಲಾದ ಸೇವೆ ಮಾಡಿ ನಿಮ್ ಜನ್ಮನ ಸಾರ್ಥಕ ಪಡಿಸ್ಕೋಬೇಕು. ನಿಮ್ಮನ್ನ ಹೆತ್ತವರ್ಗೂ, ನೀವು ಕಲಿತ ವಿದ್ಯಾಸಂಸ್ಥೆಗೂ ಹೆಸರು ಕೀರ್ತಿ ತರಬೇಕು. ಆಗ್ಲಿ ಫಾದರ್, ಆಗ್ಲಿ ಫಾದರ್. ಗುಡ್, ವೆರಿ ಗುಡ್. ಭರತ್, ನೀ ಸ್ನಾನ ಮಾಡಿ ಹೋಗು. ಓಕೆ ಫಾದರ್. ಗೋಪಿ, ಫಾದರ್ ಭರತ್ ಬಂದಲೆ ನಾನ್ ಸ್ನಾನಕ್ಕೆ ಹೋಗ್ತೀನಿ. ಅದಲ್ಲಪ್ಪ, ಬಾಪ್ಪ ಇಲ್ಲಿ ಬಾ. ಭರತ್ಗೆ ತಂದೆ ಇದ್ದಾರೆ, ಅವ್ರ ಊರ್ಗೆ ಹೋಗಿ ಸೇರ್ಕೋತಾನೆ. ನೀನಿಲ್ಲಪ್ಪ ಹೋಗ್ತೀಯ ಅಂದ್ರೆ ಇಲ್ಲಿಂದ ನನ್ನನ್ನು ಕಳಿಸ್ಬಿಡ್ಬೇಕಂತ ತೀರ್ಮಾನ ಮಾಡ್ಬಿಟ್ರ ಫಾದರ್? ನಾನು ಎಲ್ಲಿ ಹೊಟ್ಟೆ, ನನ್ನ ಹೆತ್ತವ್ರು ಯಾರು ಅಂತ ಗೊತ್ತಿಲ್ದಿರ ಅನಾಥ ನಾನು. ನನ್ನ ಬೆಳವಣಿಗೆಗೆ ಕಾರಣ ಆಗಿರೋ ನಿಮ್ಮನ್ನ, ನಿಮ್ಮ ಆಶ್ರಯನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ? ಫಾದರ್, ಈ ಜೀವಕ್ಕೆ ಉಸಿರು ಬಂದಾಗ ನಿಮ್ಮ ಹತ್ರ ಇದ್ದೆ, ಕೊನೆವರೆಗೂ ನಿಮ್ಮ ಹತ್ರನೇ ಇರ್ತೀನಿ. ನಾನು ನಿಮ್ಮನ್ನು ಬಿಟ್ಟು ಹೋದ್ರೆ ನಿಮ್ಮನ್ನು ಯಾರು ನೋಡ್ಕೋತಾರೆ? ಫಾದರ್, ನಾನು ಇಲ್ಲೇ ಇರ್ತೀನಿ ಫಾದರ್. ದಯವಿಟ್ಟು ನಾನು ಇಲ್ಲಿಂದ ಹೋಗಂತ ಮಾತ್ರ ಹೇಳ್ಬೇಡಿ ಫಾದರ್. ಫಾದರ್ ಪ್ಲೀಸ್ ಫಾದರ್, ಫಾದರ್ ಪ್ಲೀಸ್ ಫಾದರ್, ನಾನು ಇಲ್ಲೇ ಇರ್ತೀನಿ ಫಾದರ್. ಓಕೆ ಓಕೆ ಮೈ ಸನ್, ಯೇಸು ತನ್ನ ಹತ್ರ ಬಂದವ್ರನ್ನ ಯಾವತ್ತೂ ಹೋಗು ಅಂತ ಹೇಳಲ್ಲ. ನಿನಗೆ ಅಂತ ಒಂದು ನೆಲೆ ಸಿಗೋವರೆಗೂ ನೀನಿಲ್ಲೇ ಇರಬಹುದು. ಸಂತೋಷ ತಾನೇ? ಗಾಡ್ ಬ್ಲೆಸ್ ಯು ಮೈ ಸನ್. ಇಷ್ಟು ವರ್ಷ ನೀವಿಬ್ರು ಒಂದೇ ಗುಡಿನ ಹಕ್ಕಿಗಾಗಿ ಬೆಳೆದ್ರಿ. ನಿಮ್ಮ ಸ್ನೇಹ ಆದರ್ಶವಾದದ್ದು, ಅದು ಹಾಗೆಯೇ ಶಾಶ್ವತವಾಗಿರಲಿ ಅಂತ ಆ ಯೇಸು ಪ್ರಭು ಹತ್ರ ನಾ ಬೇಡ್ಕೋತೀನಿ. ಸರಿ ಫಾದರ್. ಆಯ್ತಪ್ಪ,
ವಾರಕ್ಕೆ ತಿಂಗಳಿಗೆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಲೆಟರ್ಸ್ ತರಿಸಿಟ್ಟಿರ್ತೀನಿ. ನಿಮ್ ಕ್ಯಾಂಪ್ ಅಡ್ರೆಸ್ ತಿಳಿದು ಕೂಡ್ಲೆ ದಿನಕ್ಕೆ ಒಂದ್ರಂತೆ ತಪ್ಪದೆ ಇವನ್ ಕೈಲೇ ಪೋಸ್ಟ್ ಮಾಡಿಸ್ತೀನಿ. ಆಯ್ತಾ? ಚೊಡ್ಗ ಟೈಮ್ ಗೊತ್ತಾಗುತ್ತೆ, ಹೊರಡು. ಆಯ್ತು ಫಾದರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗೋಪಿ, ಇಷ್ಟು ವರ್ಷಗಳಾದ್ಮೇಲೆ ನೀನ್ ಸಿಕ್ಕಿದೆಯಲ್ಲೋ, ಅದು ನನ್ನ ಪ್ರಾಣ ಕಾಪಾಡೋ ದೇವರಾಗಿ. ಅದಕ್ಕೆ ಕಣ ಪ್ರಾಣ ಸ್ನೇಹಿತ ಅಂತ ಹೇಳೋದು. ನೋಡು, ಇದೇ ನಾನ್ ಕಟ್ಟಿರೋ ಹೊಸ ಮನೆ. ಪೈಸಾ ಲಂಚಾನೂ ಇಲ್ಲ, ಪೈಸಾ ಡೌರಿನೂ ಇಲ್ಲ, ಎಲ್ಲ ಪಿತ್ರಾರ್ಜಿತ. ಅರೆ, ಯಾಕೋ ಹಾಗೆ ನಿಂತ್ಬಿಟ್ಟೆ? ಅರಿಶಿನ ಕುಂಕುಮ ಕೊಟ್ಟು ಒಳಗ್ ಬಾ ಅಂತ ಕರಿಬೇಕ ನಿನ್ನ? ಬ್ಯೂಟಿಫುಲ್. ಲೇ ಲೇ, ನನ್ನ ಅರ್ಥಂಗಿ ಬೇಗ ಬಾರೇ ಗೋಪಿ. ದಿಸ್ ಇಸ್ ಆಲ್. ಬಾರೋ, ಎಲ್ಲ ಒಳ್ಳೆ ಅರೇಂಜ್ಮೆಂಟ್. ಎಲ್ಲಿದೆ? ನಿನ್ಗೊಂದ್ ಸರ್ಪ್ರೈಸ್ ತಂದಿದ್ದೀನಿ, ಬೇಗ ಬಾರೆ. ಗೋಪಿ, ದಿಸ್ ಇಸ್ ಡೈನಿಂಗ್ ಹಾಲ್. ಅಲ್ಲ, ದಿನ ಬೆಕ್ಕಿನ ಮರಿ ತರ ಕಾಲಿ ಸಿಕ್ಕಿ ಬಯಸ್ಕೊತಿದ್ದಳು, ಇವತ್ತೆಲ್ಲ ಹೊತ್ಕೊಂಡಿದ್ದಾಳೆ. ಅದೇನ್ ಮಾಡ್ತಿದ್ದೀಯೇ? ಬಾರೆ. ವೆಲ್ ಗೋಪಿ, ದಿಸ್ ಇಸ್ ಪೂಜಾ ರೂಮ್. ಈ ಹೆಂಗಸರ ಹಣೆ ಬರಾನೇ ಇಷ್ಟು. ದಿನ ಗಂಡ ಬರೋದ್ ಮುಂಚೆನೆ ಬಾಗ್ಲಲ್ಲೇ ಕಾಯ್ತಾ ಇರ್ತಾರೆ. ಆದ್ರೆ ಯಾವತ್ತು ನಮಗ್ ಅರ್ಜೆಂಟ್ ಆಗಿ ಬೇಕೋ ಆವತ್ತೇ ಕೈ ಸಿಗೋದಿಲ್ಲ. ಅಡಿಗೆ ಎಲ್ಲ ಫಿನಿಶ್. ಗೋಪಿ, ದಿಸ್ ಇಸ್ ಕಿಚನ್. ಗೋಪಿ, ನಿಜ ಹೇಳ್ಬೇಕು ಅಂದ್ರೆ ಗೃಹಿಣಿ ಗೃಹ ಮುಚ್ಚತ್ತೆ ಅನ್ನೋದ್ರ ಪ್ರತಿರೂಪನೇ ನನ್ನ ಹೆಂಡತಿ ಕಣ. ನೋಡು, ಈ ಮನೆನ ಎಷ್ಟು ನೀಟಾಗಿ ಒಳ್ಳೆ ಕನ್ನಡಿ ತರ ಇಟ್ಟಿರ್ತಾಳೆ ಗೊತ್ತಾ? ಕಾಲಿಟ್ರೆ ಕೊಳೆ ಆಗುತ್ತೇನಂತ ನಮ್ಗೆ ಅನ್ಸುತ್ತೆ. ಒಂದೆರಡು ಸಾರಿ ನಾನೇ ಜಾರಿ ಬಿದ್ದಿದ್ದೀನಿ, ನೀ ಸ್ವಲ್ಪ ಹುಷಾರಾಗಿ ಬಾ. ಗೋಪಿ, ಟು ಸೇ ಅಬೌಟ್ ಮೈ ವೈಫ್, ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಹರ್. ಅಯ್ಯಯ್ಯೋ, ನಿಂತೇ ಇದೆಯಲ್ಲ. ಕುತ್ಕ ಕುತ್ಕ, ಒಳಗಿರ್ಬೇಕು, ಕರ್ಕೊಂಡ್ಬರ್ತೇನೆ. ಏನು ಅಂದ್ರೆ ರೀ, ಎಲ್ಲಿದ್ದೀರಿ? ಬಂದೀರಿ? ಅದ್ ಏನ್ರಿ ಅದು? ಒಂದ್ ನಿಮಿಷ ಹೇಳೋಕ್ಕಾಗಲ್ವಾ? ಅದ್ ಯಾಕೆ ಅರೆ, ನೀನ್ ಇಲ್ಲಿದ್ಯಾ? ನಾನ್ ಮನೆಯೆಲ್ಲ ಜಾಲಾಡ್ಬಿಟ್ಟೆ. ಏನ್ರಿ ಇದು, ಬಟ್ಟೆ ಎಲ್ಲ ಇಷ್ಟೊಂದು ಒದ್ದೆ ಆಗಿದೆ? ಬರೀ ಬಟ್ಟೆ ಅಲ್ಲ ಶ್ವೇತಾ, ಈ ಮಹಾನುಭಾವ ನನ್ ಕಾಪಾಡದೇ ಇದ್ದಿದ್ರೆ ಜೀವನ ಪರ್ಯಂತ ನಿನ್ ಕಣ್ಣು ಒದ್ದೆ ಆಗಿರೋದು. ಕವನ್ ಶ್ವೇತಾ, ಮೀಟ್ ಮೈ ಫ್ರೆಂಡ್, ನನ್ನ ಪ್ರಾಣ ಸ್ನೇಹಿತ. ನನ್ನ ಸ್ನೇಹಿತನ ಬಗ್ಗೆ ಆಗಾಗ ಹೇಳಿ ನಿನ್ ತಲೆ ಕೆಡಿಸಿದಾಗ, ಏನ್ರಿ ನಿಮ್ಮ ಸ್ನೇಹಿತನ ಇಷ್ಟೊಂದು ಹೊಗಳ್ತಿದ್ದೀರಲ್ಲ, ನನ್ನನ್ ಯಾಕೆ ಕಟ್ಕೊಂಡ್ರಿ ಅಂತ ಹಂಗಿಸ್ತಿದ್ಯಲ್ಲ? ಅವನೇ ಅವನು ಗೋಪಿ. ಅಪ್ಪ ಪುಣ್ಯಾತ್ಮ, ನನ್ ಕೈ ಹಿಡಿದ ಅದೃಷ್ಟವಂತಳು ಶ್ವೇತ. ನಿನ್ನ ಟಿವಿ ಟವರ್ ಮೇಲೆ ಹತ್ಸಿ, ಇವನ್ನ ಲೈಟ್ ಹೌಸ್ ಮೇಲೆ ಹತ್ಸಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಕಲ್ ಕಂಬದ ಹಾಗೆ ನಿಂತಿದ್ರಲ್ಲ. ಒಂದು ಒಂದು ಚೂರ್ ರಿಯಾಕ್ಷನ್ ಬೇಡವ? ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಯ್ತು. ವಾಟ್, ಇವನ್ ನಿನಗೆ ಮುಂಚೆನೆ ಗೊತ್ತಾ? ನನಗೆ ಹೇಳಲಿಲ್ವಲ್ಲ. ಹೇಳೋ ಸಂದರ್ಭವಾದಕ್ಕೆ ಬರಲಿಲ್ಲ. ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ವಿ, ಮದ್ವೆನೂ ಮಾಡ್ಕೋಬೇಕು ಅಂತಿದ್ವಿ. ಆದ್ರೆ ನಮ್ ತಂದೆ ನಮ್ಮಿಬ್ರು ಮಧ್ಯೆ ಬಿರುಗಾಳಿಯಾಗಿ ಬಂದ್ಬಿಟ್ರು. ಅವ್ರು ತಮ್ಮ ಪ್ರಾಣನೇ ಕಳ್ಕೊತೀನಿ ಅಂತ ಹಠ ಹಿಡಿದ್ರು. ಅದಕ್ಕೆ ಮರು ಮಾತಿಲ್ದೆ ಅವ್ರ ಇಷ್ಟದ ಪ್ರಕಾರ ನಿಮ್ಮನ್ನು ಮದುವೆ ಮಾಡ್ಕೊಳಕ್ ಒಪ್ಕೋಬೇಕಾಯ್ತು. ಆದ್ರೆ ಆ ಮುಹೂರ್ತದಿಂದ ಆ ಘಳಿಗೆಯಿಂದ ಈ ಕ್ಷಣದವರೆಗೂ ಕಾಯ ವಾಚ ಮನಸ್ಸ ಸಂಪೂರ್ಣವಾಗಿ ನಿಮ್ ಹೆಂಡತಿನೇ ಆಗಿದ್ದೀನಿ. ಅದು ಬಿಟ್ಟು ಬೇರೆ ಯಾವ ಆಲೋಚನೆಯೂ ಇಲ್ಲ, ಬರೋದೂ ಇಲ್ಲ. ಶ್ವೇತಾ, ನಿಮ್ ಬಗ್ಗೆ ನನಗೆ ಗೊತ್ತಿಲ್ವಾ? ಯಾಕೋ ಹೊರಗೆ ಬಂದ್ಬಿಟ್ಟೆ ಭರತ್? ಐ ಆಮ್ ಸಾರಿ.
ಇದೆಲ್ಲ ನಾನು ನೀನು ಬೇರೆ ಬೇರೆ ಆದ್ಮೇಲೆ ನಡೆದಿದ್ದು. ಇದನ್ನ ಒಂದು ಕೆಟ್ಟ ಕನಸು ಅಂತ ತಿಳ್ಕೊಂಡು ನಾವು ಮೂರು ಜನನ ಮರ್ತು ಬಿಡೋಣ. ಫಾರ್ ಗಾಡ್ ಸೇಕ್ ಯಾವುದೇ ಕಾರಣಕ್ಕೂ ನೀನು ಹೆಂಡತಿನ ಅನುಮಾನ ಪಡಬೇಡ. ನಿಜಕ್ಕೂ ಆಕೆ ಪವಿತ್ರವಾದವಳು. ಲೋ ಲೋ, ದಿನಾ ಕಾರಣ ಅನುಮಾನ ಪಡುವಂತ ಅವಿವೇಕಿ ನಾನಲ್ಲ ಕಣು. ಅಷ್ಟೇ ಸಾಕು ಕಣು, ದಟ್ಸ್ ಎನಫ್. ಲೇ ಗೋಪಿ, ಲೇ ಗೋಪಿ, ನಿಂತ್ಕೊಳ. ಎಲ್ಲಿಗೆ ಹೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ, ಎಲ್ಲಿದ್ಯಾ ನೀನು? ನೀನ್ ಯಾರು? ಏಯ್ ಏನೋ ಹುಚ್ಚುಕಿಚ್ಚು ಹಿಡಿದಿದ್ಯಾ ನಿನಗೆ? ಚಿಕ್ಕ ವಯಸ್ಸಿನಿಂದ ಜೊತೆಗೆ ಬೆಳೆದ ನನ್ನ ಯಾರು ಅಂತ ಕೇಳ್ತಿದ್ಯಾ? ಐ ಆಮ್ ಎಸಿಪಿ ಭರತ್ ಕುಮಾರ್. ಯಾತಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ? ನೀನೇನ್ ದೊಡ್ಡ ಲಾಯರ? ಆಯ್ತಪ್ಪ ಆಯ್ತು, ನೀನೆಂಥ ಹಠವಾದಿ ಅಂತ ನನಗ್ ಗೊತ್ತು. ನಾನಾಗಿ ನಾನೇ ಎಲ್ಲ ಹೇಳೋವರೆಗೂ ನೀನಿಲ್ಲಿ ಬಿಡ್ತೀಯ ನನ್ನ? ನಾನು ಎ ಸಿ ಪಿ ಆಗಿ ಸ್ಪೆಷಲ್ ಡೆಪ್ಯುಟೇಷನ್ ಮೇಲೆ ಇಲ್ಲಿಗೆ ಬಂದಿರೋದು. ಇಲ್ಲಿ ನಡೀತಿರೋ ಸ್ಮಗ್ಲಿಂಗ್ ರಾಕೆಟ್ ನಾನು ನಿರ್ಮೂಲ ಮಾಡಕ್ಕೆ, ರೈಟ್? ಎಸ್. ಇದುವರೆಗೂ ಯಾರ ಕೈಗೂ ಸಿಗದೆ ತಪ್ಪಿಸ್ಕೊಂಡಿರೋ ಆ ಶಕ್ತಿಗೆ ಮುಕ್ತಿ ಕೊಡೋಕೆ. ಗುಡ್ ಲಕ್ ಭರತ್. ನೀನ್ ಹುಡುಕ್ತಾ ಇರೋ ಶಕ್ತಿ ಬೇರೆ ಯಾರೂ ಅಲ್ಲ, ನಾನು. ಗೋಪಿ, ನೀನು ಹೇಳ್ತಿರೋದು ನಿಜ. ಕಲಾವಿದ ಹುಟ್ಟಾನೆ, ಅಪರಾಧಿ ಹುಟ್ಟಲ್ಲ. ಪರಿಸರವನ್ನು ಹಾಗೆ ಮಾಡುತ್ತೆ. ಏನ್ ಬುದ್ಧಿ? ಒಂದ್ಸಲ ನಾನು ಹೇಳಿದ್ದನ್ನ ಇನ್ನೊಂದ್ಸಲ ಹೇಳಕ್ ಇಷ್ಟಪಡಲ್ಲ. ಆಯ್ತು ಬುದ್ಧಿ. ಭರತ್, ಭರತ್, ಗೋಪಿ, ಭರತ್, ಗೋಪಿ, ಭರತ್. ಕಳೆದು ಹೋದ ಘಟನೆನ ಮರೆತು ಬಿಡೋಣ ಅಂತ ನೀನೇ ಹೇಳಿ ಈಗ ನೀನೇ ಒಂಟಿಯಾಗಿ ಕೂತು ಮೆಲುಕು ಹಾಕ್ತಿದ್ಯಾ? ನಿನ್ನೆ ಅನ್ನೋದು ಸತ್ತು ಹೋಗಿದೆ,
ನಾಳೆ ಅನ್ನೋದು ಇನ್ನೂ ಹುಟ್ಟಿಲ್ಲ. ಇವತ್ತಿನ ಬಗ್ಗೆ ಯೋಚನೆ ಮಾಡೋ ಅನ್ನೋ ವಿವೇಕಾನಂದರ ವಾಣಿನ ಫಾದರ್ ಆಗಾಗ ಹೇಳ್ತಿದ್ದನ್ನ ಮರ್ತು ಬಿಟ್ಟಿಯ? ಈಗಲೂ ಕಾಲ ಮಿಂಚಿಲ್ಲ ನನ್ನ ಪ್ರಾಣ ಸ್ನೇಹಿತ. ಸ್ಮಗ್ಲರ್ ಸಾಮ್ರಾಟ್ ಅಂತ ಹೆಸರು ತಗೊಳ್ಳೋದು ನನಗಿಷ್ಟ ಇಲ್ಲ. ಏನ್ ಹೇಳ್ತಿದ್ಯೋ? ಎಸ್, ಐ ಆಮ್ ಟೆಲಿಂಗ್ ದ ಟ್ರೂತ್. ನನ್ನ ಆರ್ಫನೇಜ್ ಬಿಟ್ಟು ಹೋದ್ಮೇಲೆ ನಾನು ಫಾದರ್ ಸೇವೆ ಮಾಡಿಕೊಂಡು ಅವ್ರ ಜೊತೆಲೇ ಇದ್ದೆ. ಆಗ ಇನ್ಸ್ಪೆಕ್ಟರ್ ವಿಶ್ವನಾಥ್. ಬನ್ನಿ ಒಳಗೆ, ಏನಾಗಬೇಕಾಗಿತ್ತು? ನಿಮ್ಮ ಪ್ರೆಮಿಸಸ್ ನ ಸರ್ಚ್ ಮಾಡಬೇಕಾಗಿತ್ತು. ಸರ್ಚ್? ಏನಪ್ಪ ನೀವು ಹೇಳ್ತಾ ಇರೋದು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥವಾಗತ್ತೆ, ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗುತ್ತೆ. ಕಾಸ್ಟಬಾಸ್ ಸರ್ಚ್. ನನಗೊಂದು ಅರ್ಥವಾಗ್ತಾ ಇಲ್ಲ ಅಂದ್ರಲ್ಲ ಫಾದರ್. ಈಗ ಅರ್ಥವಾಗಿರ್ಬೇಕಲ್ಲ ನಿಮಗೆ. ಗುಡ್, ವೆರಿ ಗುಡ್, ನೀವು ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತೀರಿ ಫಾದರ್. ಈಗ ನೀವು ಎಲ್ಲಿಂದ ಬಂದ್ರಿ? ವಾಟ್? ಈಗ ನಾನು ಎಲ್ಲಿಂದ ಬಂದ? ಇಲ್ಲಪ್ಪ, ನಾನು ಬೆಳಿಗ್ಗೆಯಿಂದ ಚರ್ಚ್ ಬಿಟ್ಟಲ್ಲೂ ಹೋಗೇ ಇಲ್ಲ. ಹಾಗಾದ್ರೆ ಇದು ಆಕಾಶದಿಂದ ಬಿತ್ತ? ಇಲ್ಲಪ್ಪ, ನಿಜಕ್ಕೂ ನನಗೇನು ಗೊತ್ತಿಲ್ಲ. ಆಹ, ಗೊತ್ತಿಲ್ವಾ? ನಾನು ಗೊತ್ತು ಮಾಡ್ತೀನಿ, ಬನ್ನಿ ಸ್ಟೇಷನ್ಗೆ. ನೋಡಿ, ನಾನು ನಿರಪರಾಧಿ, ನನ್ನನ್ನು ಅರೆಸ್ಟ್ ಮಾಡಿ ನೀವು ಪಾಪದ ಹೊರೆ ಹೊತ್ಕೋಬೇಡಿ. ಸಾಕು ನಿಲ್ಲಿಸ್ರೆ ನಿಮ್ ಬೋಧನೆ. ದೇಶದ್ರೋಹದ ಕೆಲಸ ಮಾಡಿ ನಾಟಕ ಬೇರೆ ಆಡ್ತೀರಾ? ಕಾಸ್ಟಬಾಸ್. ಪ್ರಭುವೇ, ಕರ್ತೃವೇ, ಏನಪ್ಪ ಇದೆಲ್ಲ? ಫಾದರ್ ಅವ್ರನ್ನ ಪೊಲೀಸ್ನವ್ರು ಕರ್ಕೊಂಡೋದ್ರು. ಯಾಕೆ ಅಂತ ಗೊತ್ತಿಲ್ಲ. ಆಯ್ತ್ರಿ, ನಡ್ತ್ರಿ, ಫಾದರ್ ಏನ್ ಕರ್ಕೊಂಬಾ. ಇದೊಂದು ಸಾಕ್ಷಿಗೆ ಸೈನ್ ಹಾಕು.
ನಮ್ ಫಾದರ್ ದೇವ್ರಂತವ್ರು, ಅವ್ರ ಇನ್ನೋಸೆಂಟ್ ಸರ್. ಅನ್ಯಾಯವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ದೇವತ್ವಕ್ಕೆ ಕಳಂಕ ತಂದ್ಬಿಟ್ರಲ್ಲ. ನೆವರ್ ಇನ್ ಮೈ ಲೈಫ್. ಫಾದರ್ ಓಡ್ ಬಂದಿದ್ದು, ಚರ್ಚ್ ನಲ್ಲಿ ಅವತ್ಕೊಂಡಿದ್ದು, ಏನೂ ಗೊತ್ತಿಲ್ದಿರೋ ಹಾಗೆ ಬಾಗಿಲು ತೆಗೆದಿದ್ದು, ಅವ್ರ ರೂಮ್ ನಲ್ಲಿ ಮಾದಕ ವಸ್ತುಗಳ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಸುಳ್ಳು ಅಂತೀಯೇನು ಸರ್? ಎಷ್ಟೋ ಸಲ ನಮ್ ಕಣ್ಣೆ ನಮಗ್ ಮೋಸ ಮಾಡುತ್ತೆ. ಸತ್ಯವಾದ್ರೂ ಪ್ರಮಾಣಿಸಿ ನೋಡು ಅನ್ನೋದು ಓದಿರೋ ನಿಮಗ್ ಗೊತ್ತಿಲ್ವಾ? ಲಾಕ್, ನನ್ನ ಕಣ್ಣು ನನಗೆ ಯಾವತ್ತೂ ಮೋಸ ಮಾಡಲ್ಲ. ಆಲೋಚನೆ ಮಾಡದೆ ಯಾರನ್ನೂ ಅರೆಸ್ಟ್ ಮಾಡಲ್ಲ ಈ ಇನ್ಸ್ಪೆಕ್ಟರ್ ವಿಶ್ವನಾಥ್. ಸರ್ ಪ್ಲೀಸ್ ನನ್ ಮಾತು ಕೇಳಿ. ಶಟ್ ಅಪ್. ಬೇಲ್ ಕೊಟ್ಟಾಯ್ತು, ಸ್ಯಾಂಕ್ಷನ್ನು ಆಯ್ತು. ನಿನ್ನ ಬಿಲೌಡ್ ಫಾದರ್ನ ಕರ್ಕೊಂಡು ಹೋಗ್ಬೋದು. ಹೇಳೋದೇನಿದ್ರು ಕೋರ್ಟ್ನಲ್ಲಿ ಹೇಳು. ಐ ವಿಲ್ ಸೀ ದಟ್ ಫಾದರ್ಸ್ ಪ್ರೂವ್ಡ್ ಇನ್ನೋಸೆಂಟ್. ಬನ್ನಿ. ಹೇ ಮಿಸ್ಟರ್, ನಾನು ಕಂಡು ಹಿಡಿದಿರೋ ಸತ್ಯನ ಸುಳ್ಳು ಅಂತ ಸಾಬೀತು ಮಾಡೋಕೆ ಯಾವನ ಕೈಲೂ ಸಾಧ್ಯ ಇಲ್ಲ. ಮೈಂಡ್ ಇಟ್. ನೀವು ಬನ್ನಿ ಫಾದರ್. ಗೋಪಿ ಫಾದರ್, ನೀನು ಊಟ ಮಾಡಿ ಮಲಕ್ಕ ಹೋಗಪ್ಪ. ಅದರ್ ನೀವು? ನಂದು ಇನ್ನೂ ಪ್ರೇಯರೇ ಮುಗಿದಿಲ್ಲಪ್ಪ. ಪರವಾಗಿಲ್ಲ ಫಾದರ್, ನಾನು ಕಾಯ್ತೀನಿ. ಬೇಡಪ್ಪ, ನೀನು ನನಗೋಸ್ಕರ ಕಾಯೋದ್ ಬೇಡ. ನೀನು ಊಟ ಮಾಡಿ ಮಲಕ್ಕು. ಫಾದರ್ ಹೋಗಪ್ಪ, ಹೋಗು. ಸರಿ ಫಾದರ್. ಮಾನವನ ಸಂರಕ್ಷಣೆಗೆ ಅಂತ ಜನ್ಮ ತಾಳಿದ ನಿನ್ನ ಮೇಲೆ ಅಖಂಡವಾದ ಅಪರಾಧ ಹೊರಿಸಿ ನಿನ್ನನ್ನೇ ಶಿಲುಬೆಗೇರಿಸಿದ್ರು. ನಾನೊಬ್ಬ ಸಾಮಾನ್ಯ ಮನುಷ್ಯ, ನಾನು ಯಾವ ಅಪರಾಧನೂ ಮಾಡಿಲ್ಲ. ನನಗೆ ಗೊತ್ತು, ನಿನಗೂ ಗೊತ್ತು. ಆದ್ರೆ ನಾಳೆ ಕೋರ್ಟ್ನಲ್ಲಿ ನಾನು ಅಪರಾಧಿ ಅಂತ ತೀರ್ಮಾನ ಆಗಿಬಿಟ್ರೆ ಆ ರೀತಿ ಮಾತ್ರ ಆಗೋದು ಬೇಡಪ್ಪ, ಆ ರೀತಿ ಮಾತ್ರ ಆಗೋದು ಬೇಡ. ಆ ನೋವು ನನಗೆ ಕೊಡಬೇಡಪ್ಪ, ಆ ನೋವು ನನಗೆ ಕೊಡಬೇಡಪ್ಪ, ಕೊಡಬೇಡ. ಫಾದರ್, ಫಾದರ್ ಗುಡ್ ಮಾರ್ನಿಂಗ್. ಫಾದರ್, ಫಾದರ್ ಗುಡ್ ಮಾರ್ನಿಂಗ್. The name of the Father and of the Son of the Holy Spirit. Amen. Father, ನೀವೇನು ಯೋಚನೆ ಮಾಡಬೇಡಿ. ನೀವು ನಿರ್ಪರಾಧಿ ಅನ್ನೋದನ್ನ ಖಂಡಿತವಾಗ್ಲೂ ಬೆಳಕಿಗೆ ತರ್ತೀನಿ. ಎಸ್ ಫಾದರ್. ಫಾದರ್, 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 ತಬ್ಬಲಿಗಳಿಗೆ ತಂದೆಯಾಗಿ ಕುಲಗಟ್ಟು ಹೋಗಿರೋ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಿ ಪಾಪಿಗಳಿಗೂ ಕ್ಷಮೆ ನೀಡು ದೇವರಂತ ನಮ್ಮ ಫಾದರ್ನ ಅನ್ಯಾಯವಾಗಿ ಕೊಂದಾಗ್ಬಿಟ್ರಿ. ನಿಮ್ಮ ಅಧಿಕಾರ ದಾಹದಿಂದ ಒಬ್ಬ ನಿರಪರಾಧಿ ಸಾವಿಗೆ ಕಾರಣವಾದ್ರಿ. ಬಾಯಿಗೆ ಬಂದಾಗ ಮಾತಾಡಿದ್ರೆ ಪರಿಣಾಮ ನೆಟ್ಟಾಗಲ್ಲ. ಹುಷಾರ್. ಏನ್ ಮಾಡ್ತೀರಾ? ಗುಮಾನಿಯನ್ನು ಗುಂಡ್ ಹಾಕಿ ನನ್ನನ್ನು ಅರೆಸ್ಟ್ ಮಾಡ್ತೀರಾ? ಮಾಡದೆ ಇರೋ ಅಪರಾಧನ ಮಾಡಿದೆ ಅಂತ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ನೇಣು ಹಾಕ್ತೀರಾ? ಅಷ್ಟೇ ಧನ ನಿಮ್ಮಿಂದ ಮಾಡಕ್ ಸಾಧ್ಯ ರೀ? ನಿಮ್ ಡಿಪಾರ್ಟ್ಮೆಂಟ್ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತ್ರಿ. ಡೈ, ಫಾದರ್ ತರ ವೇಷ ಹಾಕೊಂಡು ಸನ್ಯಾಸಿಗಳ ತರ ನಟಿಸ್ತಾ ಯಾರ್ಯಾರು ಎಂತೆಂತ ಕೆಲಸ ಮಾಡ್ತಾರೆ ಅಂತ ನನಗೂ ಗೊತ್ತೋ? ನಿಮ್ಮ ಫಾದರ್ನ ರೆಡ್ ಹ್ಯಾಂಡ್ ಆಗಿ ಮಾದಕ ವಸ್ತುಗಳ ಸಮೇತ ಅರೆಸ್ಟ್ ಮಾಡಿದ್ದು ಸುಳ್ಳು. ಸುಳ್ಳು ಯಾವುದು, ನಿಜ ಯಾವುದು ಅಂತ ನನಗ್ ಪಾಠ ಹೇಳ್ಕೊಡಕ್ ಬರಬೇಡ. ಪಾಠ ಹೇಳ್ಕೊಡಲ್ಲ, ಪಾಠ ಕಲಿಸ್ತೀನಿ. ಇಟ್ಸ್ ಮೈ ಚಾಲೆಂಜ್. ಬೇಡಿ ಗೋಪಿ, ಬೇಡಿ. ನೀವ್ ಈ ರೀತಿ ಚಾಲೆಂಜ್ ಮಾಡ್ಕೊಂಡು ನನ್ ಬಾಳ ಹಾಳಾಗೋಗ್ಬಿಡ್ಬೇಡಿ. ಶ್ವೇತಾ, ಹೌದಪ್ಪ, ನಾನು ಗೋಪಿ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀವಿ. ಪ್ರೀತಿ? ಇವನ್ನ, ಇವನಿಗೆ ಆಸ್ತಿ ಅಂತಸ್ತು ಅಂತ ಏನಿದೆ ಅಂತ ಪ್ರೀತಿಸ್ತೆ? ಅಪ್ಪ, ಒಂದ್ ಹೆಣ್ಣಿಗೆ ಬೇಕಾಗಿರೋದು ಆಸ್ತಿ ಅಂತಸ್ತು ಅಂದ ಅಲ್ಲಪ್ಪ,
ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳುವಂತ ಮನಸ್ಸು ಅದು ಗೋಪಿ ಹತ್ರ ಇದೆ. ಅದಕ್ಕೆ ಅವರನ್ನ ಪ್ರೀತಿಸ್ತೇಪ. ಹೋಗಿ ಹೋಗಿ ಒಬ್ಬ ಸ್ಮಗ್ಲರ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಪ್ಪ, ಇವರು ಸ್ಮಗ್ಲರ್ ಅಲ್ಲಪ್ಪ, ನಾವಿಬ್ರು ಒಂದೇ ಕಾಲೇಜ್ನಲ್ಲಿ ಓದವರು, ತುಂಬಾ ಒಳ್ಳೆಯವರು. ಮುಚ್ಚ ಬಾಯಿ. ಹಿತ್ತಾಳೆ ಬಂಗಾರ ಆಗಲ್ಲ, ಕಲ್ಲು ಚೂರು ವಜ್ರ ಆಗಲ್ಲ. ಗುರು ಆದವನು ದೊಡ್ಡ ಸ್ಮಗ್ಲರ್ ಆಗಿರುವಾಗ ಅವನ ಶಿಷ್ಯ ಇವನು. ಓಹೋ, ಮಹಾತ್ಮ ಆಗ್ಬಿಡ್ತಾನೇನೋ. ನನ್ನ ಮಗಳು ಗೋಪುರದ ಮೇಲಿದ್ದಾಳೆ ಅಂತ ತಿಳ್ಕೊಂಡಿದ್ದೆ, ಕೊಚ್ಚಲ್ ಬೀಳೋ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಈಗ ನನಗ್ ಗೊತ್ತಾಯ್ತು. ನಡೆಯ ಒಳಗೆ ಇನ್ಸ್ಪೆಕ್ಟರ್. ಯು ಚೀಟ್! ನನ್ನ ಮನೆಯೊಳಗೆ ಕಾಲಿಡೋಕ್ ನಿನಗೇನೋ ಅಧಿಕಾರ ಇದೆ, ತಿರುಗೋಕಿ. ಇನ್ನೊಂದು ಕ್ಷಣ ನನ್ನ ಕಣ್ಣೆದುರುಗಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಗೆಟ್ ಲಾಸ್ಟ್. ಹೋಗ್ತೀನಿ, ಹೋಗಕ್ ಮುಂಚೆ ಒಂದಂತ ಹೇಳ್ಬಿಟ್ಟು ಹೋಗ್ತೀನಿ. ಇನ್ಸ್ಪೆಕ್ಟರ್, ಒಬ್ಬ ಅಮಾಯಕರಾಗಿದ್ದ ನಮ್ಮ ಫಾದರ್ ಮೇಲೆ ಸ್ಮಗ್ಲರ್ ಅನ್ನೋ ಪಟ್ಟಣ ಬಲವಂತವಾಗಿ ಕಟ್ಟಿ ಅವ್ರ ಸಾವು ಕಾರಣವಾದ್ರಿ. ಅವ್ರ ಆಶಯದಲ್ಲಿ ಬೆಳೆದ ಅಂತ ನನ್ನನ್ನು ಒಬ್ಬ ಸ್ಮಗ್ಲರ್ ಅಂತ ಹೇಳಿ ಒಂದಾಗಿರೋ ನಮ್ಮ ಇಬ್ಬರ ಮನಸ್ಸನ್ನ ಒಡೆಯೋಕ್ ಪ್ರಯತ್ನ ಪಡ್ತಿದ್ದೀರಿ. ಕ್ರಿಸ್ತ ವಿಶ್ವನಾಥ್, ಯಾವ ಪಟ್ಟಣ ನಮ್ಮ ಫಾದರ್ ಮೇಲೆ ನನ್ನ ಮೇಲೆ ಕಟ್ಟಿದ್ರೋ ಅದೇ ಸ್ಮಗ್ಲರ್ ನಾನಾಗ್ತೀನಿ. ನಿಮಗೆ ನಿಮ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನ್ ಏನ್ ಮಾಡ್ತೀನಿ, ಎಲ್ ಮಾಡ್ತೀನಿ, ಹೇಗ್ ಮಾಡ್ತೀನಿ ಅನ್ನೋದನ್ನ ಪ್ರತಿ ಸಲ ತಿಳಿಸಿ ನಿಮ್ಗೆ ನೀರ್ ಕುಡಿಸೆ ಕುಡಿಸ್ತೀನಿ. ದಮ್ ಇದ್ರೆ ನೀವೇ ಆಗ್ಲಿ ನಿಮ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ನನ್ನ ಹಿಡಿಯಿರಿ ನೋಡೋಣ. ದಿಸ್ ಇಸ್ ಅನ್ ಓಪನ್ ಚಾಲೆಂಜ್. ಎಸ್ ಶ್ವೇತಾ, ಯಾವ ಆಸ್ತಿ ಅಂತಸ್ತು ನಮ್ಮನ್ನ ಬೇರ್ಬೇರೆ ಪಡಿಸಕ್ಕೆ ನಿಮ್ ತಂದೆನೇ ಪ್ರೇರೇಪಿಸೋ ಅದೇ ಆಸ್ತಿ ಅಂತಸ್ತನ್ನ ನಾನೊಬ್ಬ ಅಪರಾಧಿಯಾಗಿ ಸಂಪಾದನೆ ಮಾಡ್ತೀನಿ. ಆಮೇಲೆ ನಿನ್ನ ಹತ್ರ ಬರ್ತೀನಿ. ನಿಮ್ ತಂದೆ ದ ಗ್ರೇಟ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ನನ್ನ ಕಾಲ ಹತ್ರ ಬರ ಹಾಕ್ ಮಾಡ್ತೀನಿ. ನನ್ನ ಶಕ್ತಿ ಏನಂತ ತೋರಿಸ್ತೀನಿ. ಹಲೋ, ಗೋಪಿ, ಗೋಪಿ, ಕಮಿಷನರ್ ಸಾಹೇಬರು ಬರಕ್ ಹೇಳಿದ್ದಾರೆ. ಕಮಿಷನರ್ ಸಾಹೇಬ್ರ? ಯಾಕೆ? ಅದೇ ಫಾದರ್ ಕೇಸ್ ಎನ್ಕ್ವೈರಿಗೆ ಬಂದಿದೆ, ನಡೆದ ವಿಷಯ ಏನು ಅಂತ ನಿಮ್ಮ ಹತ್ರ ಸ್ಟೇಟ್ಮೆಂಟ್ ತಗೊಳಕ್ ಕರೆದಿದ್ದಾರೆ, ಬನ್ನಿ. ಗೋಪಿನ ಸಾಯಿಸ್ಬಿಟ್ರು, ಈ ಶಕ್ತಿಗೆ ಜನ್ಮ ಕೊಟ್ರು. ಅಮಾಯಕರಾಗಿದ್ದ ನಮ್ಮ ಫಾದರ್ ಮೇಲೆ ಅನ್ಯಾಯವಾಗಿ ಸ್ಮಗ್ಲರ್ ಅನ್ನೋ ಪಟ್ಟ ಕಟ್ಟಿ ಪ್ರಾಣಾನೇ ತೆಗೆದ ನಿಮ್ ಡಿಪಾರ್ಟ್ಮೆಂಟ್ಗೆ ಕಾಡ್ಗಿಚ್ಚಿನಂತೆ ಸುತ್ತ ಆವರ್ಸ್ಕೊಂಡಿದ್ದೀನಿ. ಇನ್ ಅದರ್ ವರ್ಡ್ಸ್, ಐ ಆಮ್ ಅ ಟೆರರ್ ಟು ಯರ್ ಡಿಪಾರ್ಟ್ಮೆಂಟ್. ಒಬ್ಬ ವ್ಯಕ್ತಿ ಅಸಮರ್ಥತೆಯಿಂದ ಸ್ವಾರ್ಥದಿಂದ ನಡೆದಿರೋದಕ್ಕೆ ಇಡೀ ಡಿಪಾರ್ಟ್ಮೆಂಟ್ ಮೇಲೆ ಸೇಡು ತೀರಿಸ್ಕೋಬೇಕು ಅನ್ನೋ ಛಲದಿಂದ ನಿನ್ನ ಬದುಕನ್ನೇ ಅಸ್ತವ್ಯಸ್ತ ಮಾಡ್ಕೋತಿದ್ಯಲ್ಲೋ,
ಇಟ್ಸ್ ಆಲ್ ರೈಟ್. ಏನೋ ಆಗಿದ್ದಾಗೋಯ್ತು. ನಿನ್ನ ಹೃದಯ ಮನಸ್ಸು ಎಂಥದ್ದು ಅಂತ ನಂಗೊತ್ತು. ಗೋಪಿ, ನನ್ನ ಮಾತು ಕೇಳು. ಈಗಿರೋ ನಿನ್ನ ಜೀವನದ ಅಧ್ಯಾಯಕ್ಕೆ ಧಾರಾವಾಹಿ ಅಂತ ಕಾಮ ಹಾಕ್ದೆ ಫುಲ್ ಸ್ಟಾಪ್ ಹಾಕ್ಬಿಡು. ನೋ, ಬೋರ್ಡ್ ಮಾಡ್ಕೋಬೇಕು ಅಂತ ಜೇಡ ತನ್ನ ಇಷ್ಟದ ಪ್ರಕಾರನೇ ಬಲೆ ಕಟ್ಕೊಳ್ಳುತ್ತೆ. ಅದನ್ನ ಕಟ್ಕೊಂಡ ಮೇಲೆ ಅದರಿಂದ ಹೊರಗೆ ಬರಕ್ ಅದಕ್ಕೆ ಅಸಾಧ್ಯ. ಡೋಂಟ್ ವರಿ, ಆ ಜೇಡದ ಬಲೆಯಿಂದ ನಿನಗೆ ಯಾವ ಹಾನಿನೂ ಆಗದ ಹಾಗೆ ನಾನು ನಿನ್ನನ್ನ ಹೊರಗೆ ಕರ್ಕೊಂಡು ಬರ್ತೇನೆ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾವುದೋ ಒಂದು ನೋಣ ಬಂದು ಸಿಕ್ಕಾಕೊಂಡ ಹಾಗೆ ನೀನು ಬಂದು ಸಿಕ್ಕಾಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಬಿಡೋದು ಇಲ್ಲ. ಭರತ್, ನಿನ್ನ ನಂಬ್ಕೊಂಡಿರೋರ್ಗೆ ನೀನು ಬೇಕು ಕಣು. ನನ್ನ ಕರ್ತವ್ಯ ಅನ್ನೋ ಪ್ರವಾಹನ ಬಂಧನ ಅನ್ನೋ ಅಣೆಕಟ್ಟು ಹಾಕಿ ತಡೆಯೋಕ್ಕಾಗಲ್ಲ. ಕರ್ತವ್ಯ ಪ್ರವಾಹ ಭರತ್, ಏನೋ ಈ ಶಕ್ತಿ ಒಂದು ಸಮುದ್ರ. ಅದರಲ್ಲಿ ಎಂತ ಹುಚ್ಚೆ ಪ್ರವಾಹ ಬಂದ್ರು ಅಡ್ರೆಸ್ ಇಲ್ಲದೆ ಬೆರೆತು ಹೋಗುತ್ತೆ. ಭರತ್, ನನ್ನ ಮಾತು ಕೇಳ್ತೀಯ? ಎಲ್ಲಾದ್ರೂ ಯಾವುದಾದ್ರೂ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೊರಟೋಗು. ಪ್ಲೀಸ್ ಗೋ ಅವೇ ಫ್ರಮ್ ದಿಸ್ ಪ್ಲೇಸ್. ಬಂದ್ ಕೆಲಸನ ಪೂರ್ತಿ ಮಾಡದೆ ಹಿಂತಿರುಗೋದು ಈ ಭರತ್ ಚರಿತ್ರೆಲ್ಲ ನಡೆದಿಲ್ಲ, ಇನ್ ಮುಂದೆ ನಡೆಯೋದು ಇಲ್ಲ. ಮುಂದೆ ನಡೆಯೋದೆಲ್ಲ ವಿಚಿತ್ರವಾಗಿರುತ್ತೆ. ಸ್ಪೆಷಲ್ ಆಫೀಸರ್ ಭರತ್ ಕುಮಾರ್ ಒಂದು ಪಿಸ್ಟಲ್ ಆದ್ರೆ ಈ ಶಕ್ತಿ ಒಂದು ಮೆಷಿನ್ ಗನ್. ಬೆಸ್ಟರ್ ಶಕ್ತಿ, ಒನ್ಸ್ ಯು ಫೇಸ್ ದ ಡಿಫೀಟ್ ಯು ವಿಲ್ ನೋ ವಾಟ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್. ಭರತ್ ನೋ, ಎಸಿಪಿ ಭರತ್ ಕುಮಾರ್. ರೈಟ್ ರೈಟ್ ರೈಟ್, ಎಸಿಪಿ ಭರತ್ ಕುಮಾರ್. ದ ಗ್ರೇಟ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಹತ್ರನು ಇದೇ ರೀತಿ ಚಾಲೆಂಜ್ ಮಾಡಿದೆ, ನಾನೇ ಗೆದ್ದೆ. ಈಗ ಮಿಸ್ಟರ್ ವಿಶ್ವನಾಥ್ ಅಳಿಯನಾದ ನಿನ್ ಹತ್ರ ಎಸಿಪಿ ಭರತ್ ಕುಮಾರ್ ಹತ್ರ ಚಾಲೆಂಜ್ ಮಾಡ್ತಾ ಇದ್ದೀನಿ. ಮುಂದೆ ಗೆಲ್ಲೋದು ನಾನೇ, ನೀನೇ ಆಗ್ಲಿ ನಿನ್ ಡಿಪಾರ್ಟ್ಮೆಂಟೇ ಆಗ್ಲಿ, ನನ್ನನ್ನು ಏನು ಮಾಡೋಕ್ಕಾಗಲ್ಲ. ದಿಸ್ ಇಸ್ ನಾಟ್ ಅ ಮಿಯರ್ ಚಾಲೆಂಜ್, ದಿಸ್ ಇಸ್ ಅ ವಾರ್ನಿಂಗ್ ಟು ಯು. ಏನೇ ಅರುಣ, ಕಾಲೇಜ್ ಮುಗ್ದು ಒಂದ್ ಗಂಟೆ ಆಯ್ತು, ಇವತ್ತು ನಿನ್ ಗಾಡಿ ಕೈನಾ? ಏ ಬಾರೆ, ಡ್ರಾಪ್ ಕೊಡ್ತೀನಿ. ಏ ಬಾರೆ. ನೋ ಥ್ಯಾಂಕ್ಸ್. ಆಹಾಹಾ, ಇದಕ್ಕೇನು ಕಡಿಮೆ ಇಲ್ಲ. ಇಲ್ಲೇ ನಿಂತ್ಕೊಂಡು ವಾಚ್ಮನ್ ಕೆಲಸ ಮಾಡು. ಸಾರಿ ಮೇಡಮ್, ಐ ಆಮ್ ಸೋ ಸಾರಿ. ಸಾರಿ ಅಂತ ಸಾರಿ, ಡ್ಯಾಮ್ ಯು. ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ ಮಾತ್ರ ನಾಲ್ಗೆ ಟಸ್ಸ ಪುಸ್ಸ ಅಂತ ಬಂದ್ಬಿಡುತ್ತೆ. ಸೋ ಸಾರಿ ಸ್ವೀಟ್ ಹಾರ್ಟ್, ಏನ್ ಮಾಡ್ಲಿ, ನಿಮ್ಮನ್ನ ನೋಡಿದ ತಕ್ಷಣ ನಾಲ್ಗೆ. ನಿನ್ ಜೊತೆ ನಾ ಮೂರ್ ದಿನ ಮಾತಾಡಲ್ಲ. ಟೋ ಟೋ ಟೋ. ಮಾತಾಡ್ದಿದ್ರು ಸರಿನೇ, ಅದ್ ಸ್ವಲ್ಪ ಮುಖನ ಅದು ತೋರ್ಸಲ್ಲ. ತೋರ್ಸಲ್ಲ 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 ತೋರ್ಸಲ್ಲ. ಅಯ್ಯೋ ರೀ, ಇದು ಯಾಕ್ರಿ ರಿವರ್ಸ್ ಓಡಿಸ್ತಾ ಇದ್ದೀರಾ ಗಾಡಿ? ಅಯ್ಯೋ ನಂಗೆ ಹೆದರಿಕೆ ಆಗುತ್ತೆ. ಪ್ಲೀಸ್ ಸ್ಟಾಪ್ ಇಟ್, ಪ್ಲೀಸ್ ಪ್ಲೀಸ್ ನಿಲ್ಲಿಸ್. ಟೂ ಟೂ ಕ್ಯಾನ್ಸಲ್ ಆಗೋವರೆಗೆ ನಾನು ರಿವರ್ಸ್ ಓಡಿಸೋದು. ರೀ ಟೂ ಟೂ ಕ್ಯಾನ್ಸಲ್ ಕ್ಯಾನ್ಸಲ್. ಏನ್ರಿ ಇದು, ಏನಾಯ್ತು ನಿಮ್ಗೆ? ಕನ್ಸು ಮೇಡಮ್, ಬ್ಯೂಟಿಫುಲ್ ಸುಂದರವಾದ ಕನ್ಸು. ತಾಯಿಲ್ಲದ ಮಗಳು ಅಂತ ಮುದ್ರಿಂದ ಸಾಕಿದ್ದಕ್ಕೆ ಏನಮ್ಮ ನೀನ್ ಮಾಡ್ತಿರೋದು? ಏನಪ್ಪ ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ನನ್ನ ಮಗಳ ಜೊತೆ ಸರಸ ಆಡಕ್ಕೆ ಹಂಗೆ ನಿನ್ ಮನಸ್ಸು ಬಂತು? ಈ ವಿಷಯ ಬುದ್ಧಿವರಿಗೆ ಏನಾದ್ರು ಗೊತ್ತಾದ್ರೆ. ಗೊತ್ತಾಗೋದೇನು? ಎಲ್ಲ ವಿಷಯ ಗೊತ್ತಾಗಿದೆ ತಂಗಯ್ಯ. ಬುದ್ಧಿ, ಅವರಿಬ್ಬರನ್ನ ಒಳಗೆ ಕರ್ಕೊಂಬ. ಬ್ರಿಂಗ್ ದಮ್ ಇನ್ಸೈಡ್. ಹಾ
ತಾಮು, ನಿನ್ನ ಕೈಲಿರೋದೇನು? ಕಾರ್ ಕೀ ಸರ್. ಏನ್ ಕೆಲಸ? ಡ್ರೈವರ್. ಡ್ರೈವರ್ ಅರುಣ ಯಾರು ಗೊತ್ತಾ? ನನ್ನ ತಂಗಿ. ಅವಳ ಅಂತಸ್ತೇನು, ನಿನ್ನ ಅಂತಸ್ತೇನು ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ರೈಟ್ ಫ್ರಮ್ ದಿಸ್ ಮೂಮೆಂಟ್ ಯು ಆರ್ ಡಿಸ್ಮಿಸ್ ಫ್ರಮ್ ದಿಸ್ ಜಾಬ್. ಕೀಪ್ ದೋಸ್ ಬ್ಲಡಿ ಕೀಸ್ ದೇರ್ ಅಂಡ್ ಗೆಟ್ ಔಟ್. ಔಟ್ ಅಣ್ಣ. ಶಡ ಅರುಣ. ಬನ್ನಿ ಸರ್. ರಾಮು ವೆಲ್ಕಮ್ ಮೈ ಡಿಯರ್ ಬ್ರದರ್ ಇನ್ ಲಾ. ವೆಲ್ಕಮ್ ಸರ್. ಓ ನೋ ಸರ್, ಇವತ್ತಿನಿಂದ ನೀನು ನನ್ನ ಬ್ರದರ್ ಇನ್ ಲಾ ಅಂದ್ರೆ ಭಾವ. ಅರುಣ. ಒಂದಾಗಿರೋ ಮನಸ್ಸುಗಳನ್ನ ದೂರ ಮಾಡೋ ಅಂತ ಕಟ್ಕ ಅಲ್ಲಮ್ಮ ನಿಮ್ಮಣ್ಣ. ನಿಮ್ ಸಂತೋಷನೇ ನಿಮ್ ಸಂತೋಷನೇ ನನ್ ಸಂತೋಷ. ಬನ್ನಿ. ಸುಸ್ವಾಗತ. ಅಪ್ಸ್ಟೇರ್ಸ್ ಬಮ್ಮ. ಯು ಲೈಕ್ ಇಟ್? ಬಮ್ಮ. ಕಮ್ ಆನ್. ರಾಮು, ನನ್ನ ಮುದ್ದು ತಂಗಿಗೆ ನಾನ್ ಕಟ್ಸಿರೋ ಹೊಸ ಮನೆ ಕೀ, ಜೊತೆಗೆ ಶೆಡ್ ಅಲ್ಲಿ ಒಂದು ಹೊಸ ಹೊಂಡ ಕಾರ್ ಇದೆ, ತಗೋ. ಬೇಡ ದಯವಿಟ್ಟು. ಓ ನೋ, ನಥಿಂಗ್ ಡೂಯಿಂಗ್. ವಿಶ್ ಯು ಎ ಹ್ಯಾಪಿ ಮ್ಯಾರಿಡ್ ಲೈಫ್. ಆಲ್ ದ ಬೆಸ್ಟ್. ಗುಡ್ ಲಕ್. ಏನ್ ರಮಯ್ಯ, ನಾನು ಯಾವ ಜನದಲ್ಲಿ ಮಾಡಿದ ಪುಣ್ಯನೋ ಏನು, ನಿಮ್ಮಂತಹ ದಣಿ ಸಿಕ್ರಿ, ನನ್ನಂತಹ ಬಾಡೋನ್ ಹೋಟೆಲ್ ಹುಟ್ಟಿದ ಮಗಳಿಗೆ ಇಂತಹ ಮನೆ ಕೊಟ್ರಿ, ಗಂಡನ್ ಕೊಟ್ರಿ, ಎಂತಹ ಬಾಳ್ವೆ ಕೊಟ್ರಿ. ಬುದ್ಧಿ, ಈ ನಿಮ್ ಋಣನ ನಾನು ಯಾವ ಜನ್ಮದಲ್ಲಿ ತೀರಿಸ್ಲಿ? ನೀವು ಮನುಷ್ಯರಲ್ಲ ಬುದ್ಧಿ, ಮನುಷ್ಯರಲ್ಲ, ದೇವ್ರು ಬುದ್ಧಿ, ದೇವ್ರು. ತಪ್ಪು ತಪ್ಪು. ರಂಗಯ್ಯ, ಈಗ ನೀನು ಈ ಮನೇಲಿ ಇರ್ತೀಯ ಅಥವಾ ಆ ಮನೇಲಿ? ಅಯ್ಯೋ, ಎಂತ ಮಾತು ಅಂತಾಡ್ತೀರ ಬುದ್ಧಿ? ನಾನಿಂದಾದ್ರೂ ನಿಮ್ಮನ್ನು ಬಿಟ್ಟಿದ್ದೀನಾ? ಇಲ್ಲ ಬುದ್ಧಿ, ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ. ಬಾ. ಶಕ್ತಿ ಹಿಯರ್. ಹಾ, ಗೊತ್ತಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಇರ್ತೀನಿ. ಡೋಂಟ್ ವರಿ, ಅಲ್ಲಿ ಇರ್ತೀನಿ. ಸರ್, ನಾನು ಬರ್ತಾ ಇದ್ದೇನೆ. ನೋ ಸರ್, ಬಿಸ್ನೆಸ್. ನೋಡಿ, ಇದುವರೆಗೂ ನನ್ನ ಬಿಟ್ಟು ಯಾವತ್ತು ಯಾವ ಕೆಲಸ ಎಲ್ಲಿಗೂ ಹೋಗ್ತಿರ್ಲಿಲ್ಲ, ರೈಟ್? ಆದ್ರೆ ಇವತ್ತಿನಿಂದ, ರೈಟ್ ಫ್ರಮ್ ದಿಸ್ ಮೂಮೆಂಟ್, ನೀನ್ ಹಳೆ ರಾಮು ಅಲ್ಲ. ನೀನ್ ನನ್ ಜೊತೆ ಬರಲ್ಲ, ಬರ್ಕೂಡ್ದು. ಕಮ್ ಆನ್, ನಥಿಂಗ್ ಡೂಯಿಂಗ್. ಕಮ್ ಆನ್, ಕಮ್ ಆನ್, ಕಮ್ ಆನ್, ಕರ್ಕೊಂಡು ಹೋಗಮ್ಮ ಒಳಗೆ. ಹೋಗು ಹೋಗು, ಗೆಟ್ ಇನ್ ಸೈಡ್. ಹ್ಯಾವ್ ಅ ನೈಸ್ ನೈಟ್. ಗುಡ್ ನೈಟ್. Thank you.
Sir, please stop fighting. Shut up. Shoot them! Shoot them! Shoot those bastards! Shakti, please surrender. Please surrender yourself. Surrender, Agu. Mr. Shakti, once you face the defeat, you will know what our police department is. ಅಪರಾವತಾರವೋ ನಿಮ್ಮ ಯಜಮಾನರು ನಮ್ಮಂತ ಬಡವರ ಪಾಲಿಗೆ ಅವರು ಅದಕ್ಕಿಂತಲೂ ಹೆಚ್ಚು
ಸರ್, ಹಿ ಇಸ್ ನಾಟ್ ಟು ಬಿ ಸೀನ್. ಸರ್, ಅವ್ರು ಇಲ್ಲೂ ಇಲ್ಲ ಸರ್. ಕಮ ಆನ್. ಏನ್ರಿ, ಆ ಗುಂಡೆಟ್ಟು ಬಿದ್ದಿರೋ ವ್ಯಕ್ತಿನೇ ಗೋಪಿ ಅಂತ ನಿಮ್ಮ ಅಭಿಪ್ರಾಯ ಏನು? ನೋ, ಒಂದೇ ಸಲ ಆ ರೀತಿ ನಿರ್ಧರಿಸಕ್ಕಾಗಲ್ಲ. ಪೊಲೀಸ್ ಫೈರ್ ಮಾಡಿದಾಗ ವ್ಯಾನ್ ನಿಂದ ಒಬ್ಬ ಮನುಷ್ಯನ ಕೂಗ್ ಕೇಳಿಸ್ತಂತೆ. ಆತರ ಪಟ್ಟು ಶೂಟ್ ಮಾಡಬಾರ್ದಾಗಿತ್ತು. ಇದರಲ್ಲಿ ನನ್ ತಪ್ಪೇನಿಲ್ಲ ಶ್ವೇತಾ. ಸ್ಮಗ್ಲರ್ಸ್ ತಾವು ತಪ್ಪಿಸ್ಕೊಳ್ಳಕ್ಕೆ ಅಂತ ಶೂಟ್ ಮಾಡ್ಬಿಟ್ರು. ನ್ಯಾಚುರಲ್, ಪೊಲೀಸ್ ಕೂಡ ಫೈರ್ ಓಪನ್ ಮಾಡಲೇಬೇಕಾಗಿ ಬಂತು. ಎಲ್ಲ ಹಾಸ್ಪಿಟಲ್ ಅಲ್ಲೂ ಹುಡುಕಿದ್ರ? ಇಡೀ ನಮ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಹುಡುಕಾಯ್ತು. ನೋ ಟ್ರೇಸ್ ಅಟ್ ಆಲ್. ಗೋಪಿ ತುಂಬಾ ಒಳ್ಳೆ ಮನುಷ್ಯರು. ಜೀವನದಲ್ಲಿ ಬೇಸತ್ತು ಮನಸ್ಸಿನ ತುಂಬಾ ನೋವು ತುಂಬಿಕೊಂಡಿರೋ ವ್ಯಕ್ತಿ. ಹಠದಿಂದ ಕೆಟ್ಟದಾರಿ ಹಿಡಿದ್ರೆ ಹೊರತು ಹುಟ್ಟಿನಿಂದ ಅಲ್ಲ. ನಾನು ಬಿಟ್ಬಿಡಿ ಅಂತ ಹೇಳ್ತಿಲ್ಲ. ಒಳ್ಳೆ ದಾರಿಗೆ ತರೋ ಪ್ರಯತ್ನ ಮಾಡಿ, ಸಾಯಿಸ್ಬೇಡಿ. ಶ್ವೇತಾ, ನಿನ್ನಿಂತ ಮುಂಚೆಯಿಂದಾನು ಅವನ ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ಬರು ದೇಹ ಎರಡಾದರೂ ಪ್ರಾಣ ಒಂದೇ ಆಗಿತ್ತು. ಅಂಥವನ್ನ ನಾನ್ ಸಾಯಿಸಿದ್ರೆ ನನ್ನನ್ನ ನಾನೇ ಸಾಯಿಸ್ಕೊಂಡ ಹಾಗೆ. ಏನೇ ಆಗ್ಲಿ, ಅವನ್ನ ಒಳ್ಳೆ ದಾರಿಗೆ ತರೋಕೆ ನಾನು ಎಲ್ಲ ಪ್ರಯತ್ನನೂ ಮಾಡ್ತೇನೆ. ಶ್ವೇತಾ, ಬನ್ನಿಪ್ಪ. ಏನ್ ಅಳಿ ಅಂದ್ರು ಮನೇಲೇ ಇದ್ದೀರಾ? ಪ್ಲೀಸ್ ಕೂತ್ಕೊಳ್ಳಿ. ಇರ್ಲಿ ಇರ್ಲಿ. ಏನಮ್ಮ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನನಗೇನಮ್ಮ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಮಾತಾಡ್ತಾ ಇರಿ, ಬಂದ್ಬಿಟ್ಟೆ. ಏನ್ ಅಳಿ ಅಂದ್ರು, ಅದೇನೋ ಪ್ರಯತ್ನ ಆಗಿಯತ್ನ ಅಂತ ಏನೋ ಹೇಳ್ತಾ ಇದ್ರಲ್ಲ, ಏನ್ ವಿಷಯ? ಅದ ಶಕ್ತಿ ಬಗ್ಗೆ ಮಾತಾಡ್ತಿದ್ದೆ. ಶಕ್ತಿ? ಆ ಸ್ಮಗ್ಲರು? ಓ, ಆ ರಾಸ್ಕಲ್ ಇನ್ನೂ ನಮ್ಮ ಡಿಪಾರ್ಟ್ಮೆಂಟ್ ನೀರ್ ಕುಡಿಸ್ತಾ ಇದ್ದಾನಲ್ಲ. ಏನೇ ಆಗ್ಲಿ ಅಳಿ ಅಂದ್ರೆ, ನೀವ್ ಅವನ್ನ ಅರೆಸ್ಟ್ ಮಾಡ್ಲೇಬೇಕು. ಇನ್ಫ್ಯಾಕ್ಟ್ ನಾನೇ ಅವನ್ನ ಅರೆಸ್ಟ್ ಮಾಡ್ಬೇಕು ಅಂತಿದ್ದೆ. ಏನ್ ಮಾಡೋದು, ಅದೇ ಟೈಮಿಗೆ ರಿಟೈರ್ ಆಗ್ಬಿಟ್ಟೆ. ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ. ಅವನ ಬಗ್ಗೆ ಕೆಲವು ಸೀಕ್ರೆಟ್ ಇನ್ಫಾರ್ಮೇಶನ್ ನಾನು ಗ್ಯಾದರ್ ಮಾಡಿಟ್ಟಿದ್ದೀನಿ. ಊರ್ಗೆ ಹೋದ್ ಕೂಡ್ಲೆ ನಿಮಗೆ ಕೊಟ್ಟು ಕಳಿಸ್ತೀನಿ. ಅದನ್ನಿಟ್ಕೊಂಡು ನೀವು ಅವನ್ನ ಅರೆಸ್ಟ್ ಮಾಡಿದ್ರೆ ಪ್ರಮೋಷನ್ ಗ್ಯಾರಂಟಿ. ಏನಮ್ಮ, ಬಂದೆ ಅಮ್ಮ. ಮಾವ, ಟೈಮ್ ಆಯ್ತು, ಬರ್ತೀನಿ. ಗುಡ್ ಲಕ್. ಅವಳಿಗೆ ಬಮ್ಮ, ಹೌದಣ್ಣ, ನಗೋ ಮುಖದಲ್ಲಿ ದೇವರಿದ್ದಾನೆ. ನಿನ್ನ ನೋಡ್ದಾಗ್ಲೆಲ್ಲ ನನಗ್ ಜನ್ಮ ಕೊಟ್ಟ ತಾಯಿನ ನೋಡ್ದಷ್ಟೇ ಮನಸ್ಸಿಗೆ ತೃಪ್ತಿ. ನಿನ್ನ ಮುಖ ನೋಡ್ದಾಗ್ಲೆಲ್ಲ ನನ್ ಸಕ್ಸಸ್ ಅಂತ ಬಾಯಿ ತುಂಬಾ ಹೇಳ್ತಿದ್ದೆ. ಈಗ ಈ ಹಾಳ್ ಮುಖನ ಇಲ್ಲಣ್ಣ, ಇಲ್ಲ. ಈ ಕೆಟ್ಟವ ತರ ನೋಡ್ಬೇಡಣ್ಣ, ನೋಡ್ಬೇಡ. ಕ್ಷಮಿಸ್ಬಿಡಮ್ಮ, ನನ್ನ ಸ್ಥಿತಿ ಒಂದ್ ರೀತಿಯಲ್ಲಿ ನಾನೇಮ್ಮ ಕಾರಣ. ನನಗೇನ್ ಶಿಕ್ಷೆ ಬೇಕಾದ್ರೆ ಕೊಡು, ಆದ್ರೆ ನನ್ ಮುಖ ನೋಡ್ಬೇಡ. ನನ್ನ ಎದುರುಗಡೆ ನಿಂತ್ಕೊಳ್ಳಲ್ಲಂತ ಮಾತ್ರ ಯಾವತ್ತೂ ಹೇಳ್ಬೇಡಮ್ಮ. ಅದನ್ನ ತಡ್ಕೊಳ್ಳಂತ ಶಕ್ತಿ ನನ್ಗಿಲ್ಲಮ್ಮ, ನನ್ಗಿಲ್ಲ ತಾಯಿ. ಅರುಣ,
ನನ್ನ ಇಡೀ ಆಸ್ತಿನೆಲ್ಲ ನಿನ್ನ ಹೆಸರು ಬರೆದಿಟ್ಟಿದ್ದೀನಿ. ಈ ಕ್ಷಣದಿಂದ ನನ್ನ ಹಳೆ ಜೀವನಕ್ಕೆ ಮುಕ್ತಾಯ ಹಾಕಿ ಉಳಿದ ನನ್ನ ಕಥೆನ ಎಲ್ಲಾದರೂ ದೂರ ಹೋಗಿ ಮುಗಿಸ್ಕೋತೀನಿ. ಅಂದ್ರೆ ನನ್ನ ಕೈ ಹಿಡಿದ ಗಂಡ ನನ್ನಿಂದ ದೂರ ಆದ್ರು, ಈಗ ನನ್ನ ಸಾಕಿ ಬೆಳೆಸಿದ ನನ್ನ ದೇವರು ನೀನು ಕೂಡ ನನ್ನಿಂದ ದೂರ ಆಗ್ಬಿಡ್ತೀನಿ ಅಂತೀಯ. ಅಣ್ಣ, ಆಸ್ತಿ ತಗೊಂಡು ದೇವ್ರೇ ಇಲ್ಲದ ಗುಡಿಗೆ ಮತ್ತು ರತ್ನದಿಂದ ಪೂಜೆ ಮಾಡಿದ್ರೆ ಏನಣ್ಣ ಪ್ರಯೋಜನ? ಏನಣ್ಣ ಪ್ರಯೋಜನ? ಯಾಕೆ ಶಾಕ್ ಆಗ್ಬಿಟ್ರೆ? ಆವತ್ತು ನೀರಿನಲ್ಲಿ ಸತ್ತು ಹೋದನು ಹೇಗೆ ಬದುಕಿ ನಿಮಗೆ ಎದುರಾದೆ ಅಂತಾನ? ಸಿಂಪಲ್, ದಟ್ ಈಸ್ ಎಸಿಪಿ ಭರತ್ ಕುಮಾರ್. ಸಾಮಾನ್ಯವಾಗಿ ಪೊಲೀಸ್ನವ್ರು ಇನ್ವೆಸ್ಟಿಗೇಟ್ ಮಾಡೋದೇ ಒಂಥರ, ಆದ್ರೆ ನನ್ನ ಇನ್ವೆಸ್ಟಿಗೇಷನ್ ಬೇರೆ ತರ. ನಿಮ್ದೇ ಆಗಿರೋ ಗುಂಪಿನ ಬಗ್ಗೆ ಮರ್ಯಾದೆಯಿಂದ ನೀವಾಗಿ ನೀವೇ ಬಾಯಿ ಬಿಡ್ತೀರಾ? ಇಲ್ಲ, ಯೂಶುವಲ್ ಆಗಿ ಏರೋಪ್ಲೇನ್ ಹತ್ಸಿ ಬೋಟಿ ತೆಗೆದು ಕೈ ಕಾಲ್ ಮುರಿದು ತೇಳ್ಬೇಕ? ಮೈ ಸಿಂಪಲ್ ಫಸ್ಟ್ ಕ್ವೆಶನ್, ವೇರ್ ಈಸ್ ಮಿಸ್ಟರ್ ಶಕ್ತಿ? ಶಕ್ತಿ ಎಲ್ಲಿ ಅಂತ ಕೇಳಿದೆ ಅಷ್ಟೇ. ಇದೇ ಜಾಗದಲ್ಲಿ ಈ ಕ್ಷಣದಲ್ಲಿ ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿರಲ್ಲ, ನಿಮ್ ಪಾಲಿಗೆ ಯಮ. ನಿನ್ನಂಥ ಪೊಲೀಸ್ ಆಫೀಸರ್ಗಳನ್ನ ಬಹಳ ಜನ ನೋಡಿದ್ದೀನಿ. ನಿಮ್ ಸ್ಟೈಲ್ ಬೇರೆ, ಓಕೆ, ಆದ್ರೆ ನನ್ನ ಸ್ಟೈಲ್ ಏನ್ ಗೊತ್ತಾ? ನಾನು ಇದುವರೆಗೂ ಯಾರನ್ನು ಗುಂಡಿಟ್ ಕೊಂದಿಲ್ಲ, ಕೈಯಿಂದನೇ ಕೊಂದಿರೋದು. ಇದೇ ಫಸ್ಟ್ ಟೈಮ್. ಇದ್ರಲ್ಲಿರೋ ಗುಂಡಿನಿಂದ ನಿನ್ನ ಗುಂಡಿಗೆನೇ ಸೇಳ್ತೀನಿ. ಹಾ, ನಿನ್ನ ಫಸ್ಟ್ ಸಿಂಪಲ್ ಕ್ವಶನ್ಗೆ ನನ್ನ ಸಿಂಪಲ್ ಬೆಸ್ಟ್ ಆನ್ಸರ್ ಇದೆ. ಮೇಲಿನ ಜಾಗಕ್ಕೆ ದಾರಿ ತೋರಿಸ್ತೀನಿ, ಸಿದ್ಧ. ಶಕ್ತಿ, ಏನ್ ಮಾಡ್ತೀನಿಯಾ? ಇವನು ನಮ್ ವೈರಿ, ಶೂಟ್, ಸುಡೋಣ. ನಾ ಶಕ್ತಿ ಸೊಳ್ಳೆ ಸ್ಮಗ್ಲರ್, ನಾಟ್ ಅ ಕಿಲ್ಲರ್. ಇವತ್ತೇ ಅಲ್ಲ, ಇನ್ ಯಾವತ್ತೇ ಆದ್ರೂ ಸರಿ, ಎಸಿಪಿ ಭರತ್ ಕುಮಾರ್ ಮೇಲೆ ನಿನ್ ಗುರಿ ಇಟ್ರೆ ನಾನ್ ನಿನ್ ಗೋರಿ ಕಟ್ಬೇಕಾಗತ್ತೆ. ನೀನೇ ಅಲ್ಲ, ಇನ್ ಯಾರೇ ಆದ್ರೂ ಸರಿ. ಶಕ್ತಿ, ನಮ್ಮನ್ನು ಹಿಡಿಯೋಕ್ ಬಂದಿರೋ ಈ ಎಸಿಪಿಗೆ ನೀನ್ ಸಪೋರ್ಟ್ ಮಾಡ್ತಿದೀಯಾ? ಈ ವಿಷಯ ಮಿಸ್ ಜೆ ಗೊತ್ತಾದ್ರೆ ಈ ಕ್ಷಣದಿಂದ ನನ್ನ ನಿಮ್ಮ ವ್ಯವಹಾರ ಕ್ಲೋಸ್. ನಿಮ್ಮ ಪಾಲಿಗೆ ಶಕ್ತಿ ಇಲ್ಲ ಅಂತ ನಿಮ್ಮ ಮಿಸ್ಟರ್ ಜೇಗ್ ಹೋಗಿ ಹೇಳು. ಅಂಡರ್ಸ್ಟ್ಯಾಂಡ್? ಶಕ್ತಿ, ವಾಕ್ ಔಟ್ ಆಫ್ ಮೈ ಸೈಟ್. ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ಶಕ್ತಿ? ನಿನಗೂ ಮಿಸ್ಟರ್ ಜೇಗು ನಾನು ವಾರ್ನ್ ಮಾಡ್ತಾ ಇದ್ದೀನಿ. ನನ್ನ ಮತ್ತು ಭರತ್ ಮಧ್ಯೆ ಯಾರೇ ಬಂದ್ರು ಸರಿ, ನಾನ್ ಸುಮ್ಮನೆ ಬಿಡೋನಲ್ಲ. ಗೆಟ್ ಲಾಸ್ಟ್, ಗೋ. Nobody should move. You are all under arrest. Mr. ACP Bharat Kumar, on what grounds are you going to arrest us? ಸಾಕ್ಷಿ ಆಧಾರಗಳಿಲ್ಲದೆ ಒಂದು ನರಪಳೆಯನ್ನ ಅರೆಸ್ಟ್ ಮಾಡೋಕೋ ಇಲ್ಲ ಶೂಟ್ ಮಾಡೋಕೋ ಸಾಧ್ಯವಿಲ್ಲ. ಅದು ನಿಮ್ಮ ಕಾನೂನಿನ ಮೊದಲನೇ ಹೆಜ್ಜೆ. Don't you know that? You go. No! ಒಂದು ಹೆಜ್ಜೆ ಮುಂದಿಟ್ರೆ ಶೂಟ್ ಮಾಡಿಬಿಡ್ತೀನಿ. ನಿಮ್ಮ ಪೊಲೀಸ್ ಬುಲೆಟ್ಸ್ ಇದೆ, ಇದೇ ನಿಮ್ಮ ಪೊಲೀಸ್ ಬುಲೆಟ್ಸ್. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿದ್ದ ರಾಮನ ಬಲಿ ತಗೊಂಡ್ಬಿಡ್ತು. ನಿಮ್ಗೆ ಬುಲೆಟ್ಸ್ ಇದೆ, ಲೈಸೆನ್ಸ್ ಇದೆ, ನಿಮ್ ಕೈಯಲ್ಲಿ ಕಾನೂನಿದೆ. ಅದಕ್ಕೆ ನೀವು ಯಾರನ್ನ ಬೇಕಾದ್ರೂ ಶೂಟ್ ಮಾಡ್ಬೋದು.
ನಿಮಗೆ ನಿಜವಾಗ್ಲೂ ಶೂಟ್ ಮಾಡಬೇಕು ಸಾಯಿಸಬೇಕು ಅಂತಿದ್ರೆ ವಿತ್ ದಿಸ್ ಬ್ಲಡಿ ಬುಲೆಟ್ಸ್ ಅಂಡ್ ಕಿಲ್ ಮಿ. ಕಮ್ ಆನ್. ಸತ್ಯನ ಅರೆಸ್ಟ್ ಮಾಡಕ್ಕೆ ಸರಿಯಾದ ಸಂದರ್ಭ. ಅರೆಸ್ಟ್ ಮಾಡಿ ಸರ್. ಮಿಸ್ಟರ್ ಭರತ್ ಕುಮಾರ್, ನಾವು ಬಹಳ ದಿವಸಗಳಿಂದಲೂ ಅರೆಸ್ಟ್ ಮಾಡಬೇಕು ಅಂತ ಕಾದಿರೋ ಆ ಸ್ಮಗ್ಲರ್ ಶಕ್ತಿ ನಿಮ್ಮ ಕೈಗೆ ಸಿಕ್ಕಿದಾಗಲೂ ನೀವು ಅರೆಸ್ಟ್ ಮಾಡಲಿಲ್ಲ, ಯಾಕೆ? ಸರಿಯಾದ ಸಾಕ್ಷಿ ಆಧಾರ ಸಿಗ್ಲಿಲ್ಲ ಸರ್. ಸಿಗ್ಲಿಲ್ವಾ ಅಥವಾ ಸಿಕ್ಕಿದ್ದನ್ನು ಬಿಟ್ಬಿಟ್ರು ಸರ್? ಐ ನೋ, ಯುವನ್ ಶಕ್ತಿ ಅಲಿಯಾಸ್ ಗೋಪಿ ಒಂದೇ ಬೋರ್ಡಿಂಗ್ ಸ್ಕೂಲ್ಲಿ ಒಟ್ಟಿಗೆ ಓದ್ತಾ ಇದ್ರಿ, ಕರ್ತವ್ಯಕ್ಕಿಂತ ಹೆಚ್ಚಾಗಿ ಸ್ನೇಹಕ್ಕೆ ಬೆಲೆ ಕೊಟ್ಟವನ್ನ ಬಿಟ್ರಿ ಅಲ್ಲ? ಇಲ್ಲ ಸರ್, ನಮ್ಮಿಬ್ಬರನ್ನು ಬೆಳೆಸಿದ್ದು ಒಬ್ಬರೇ ಫಾದರ್ ಆಂಥೋನಿ. ಕರ್ತವ್ಯವೇ ದೇವರು ಅನ್ನೋ ಪಾಠನ ಇಬ್ಬರಿಗೂ ಒಟ್ಟಿಗೆ ರಕ್ತಗತ ಮಾಡಿದ್ದಾರೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ. ಯಾವ ಅಪರಾಧಿನಾಗಲಿ ಸರ್, ಶೂಟ್ ಮಾಡಿ ಸಾಯಿಸೋದು ನಮ್ಮ ಕರ್ತವ್ಯ ಅಲ್ಲ. ಅವನ್ನ ಒಳ್ಳೆ ದಾರಿಗೆ ತಂದು ಮನುಷ್ಯತ್ವದಿಂದ ಮನುಷ್ಯನನ್ನಾಗಿ ಮಾಡೋದು ಮುಖ್ಯ ಕರ್ತವ್ಯ. ಆ ದಾರಿಲಿ ನಾನು ಪ್ರಯತ್ನ ಮಾಡ್ತಿದ್ದೀನಿ ಸರ್. ಆದಷ್ಟು ಬೇಗ ಗೋಪಿಲಿ ಗುಪ್ತವಾಗಿರುವ ಆ ದುಷ್ಟ ಶಕ್ತಿನ ನಿರ್ಮೂಲ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಡಿಸ್ಟ್ರಾಯ್ ದಟ್ ಶಕ್ತಿ. ಆ ಶಕ್ತಿ ಯುಕ್ತಿ ಕುಯುಕ್ತಿಗಳ ಪ್ರತಿರೂಪ. ಹಿ ಇಸ್ ದಿ ಮೇನ್ ಪಿಲ್ಲರ್ ಆಫ್ ಅವರ್ ಆರ್ಗನೈಸೇಷನ್. ಅಂಥ ಶಕ್ತಿ ಇವತ್ತು ನಮಗೆ ಎದುರು. ಕಾರಣ, ಆಫ್ಟರ್ ಆಲ್ ಒಬ್ಬ ACP. ನೋ, ಲುಕ್ ಹಿಯರ್ ಆಲ್ ಆಫ್ ಯು. ಐಡಿಯಾ, ಪ್ಲಾನ್, ಸ್ಕೀಮ್ ಅಂಡ್ ಎಕ್ಸಿಕ್ಯೂಷನ್ ಆರ್ ಫೋರ್ ವೀಲ್ಸ್ ಆಫ್ ಎನಿ ಎಂಟರ್ಪ್ರೈಸ್. ನಮ್ಮ ಶಕ್ತಿ ಅವುಗಳ ಜೀವಂತ ಮೂರ್ತಿ. ಅಂಥವನು ನಮ್ಮಿಂದ ದೂರ ಆಗೋದು ತಪ್ಪು. ಐ ಕಾಂಟ್ ಟಾಲರೇಟ್ ಇಟ್. ಹಾಗಾಗೋದಕ್ಕೆ ಕಾರಣ ಯಾರಾದ್ರೂ ಸರಿ, ಎಂಥವರಾದ್ರೂ ಸರಿ, ಅವನ ತಲೆ ನಂಗೆ ಬೇಕೇ ಬೇಕು. ಫೋನ್ ಹುಡ್ಕೋತಾ ಇದೆ, ಯಾರು ಅಂತ ನೋಡೆ. ಯಾರು ನೋಡೆ? ಪೂಜೆ ಮಾಡೋಕ್ಕೂ ಬಿಡಲ್ಲ, ಕುಂಕುಮ ಇಟ್ಕೊಳಕ್ಕೂ ಬಿಡಲ್ಲ. ಹಲೋ, ನೀವ್ಯಾರು? ಶಕ್ತಿ. ಶಕ್ತಿ ಅಂದ್ರೆ ಗೋಪಿ. ಒಂದ್ ನಿಮಿಷ ರೀ, ಗೋಪಿ ಫೋನ್ ಮಾಡಿದ್ದಾರೆ. ಏನು? ಯಾರು? ಗೋಪಿ. ಹಲೋ ಗೋಪಿ. ಸರೆಂಡರ್ ಆಗ್ತಿದ್ದೀನಿ. ಇಸ್ ಇಟ್? ಐ ಸ್ವೇರ್, ಇಟ್ಸ್ ಎ ಪ್ರಾಮಿಸ್. ಗುಡ್, ವೆರಿ ಗುಡ್. ಎಲ್ಲಿಂದ ಮಾತಾಡ್ತಿದ್ಯೋ? ಬಾರೋ, ಮನೆಗೆ ಬಾರೋ. ಇಲ್ಲ, ನೀನ್ ಜಕ್ಕೂರ್ ಎರಡು ರೂಮ್ ಬಂದ್ಬಿಡು, ಅಲ್ಲೇ ಮಾತಾಡೋಣ. ಓಕೆ, ದಟ್ಸ್ ಗುಡ್. ಏ ಶ್ವೇತಾ. ಏನ್ರಿ? ಗೋಪಿ ಸರೆಂಡರ್ ಆಗ್ತಾನೆ ತಗಣೆ. ಹೌದೇನ್ರಿ? ಹಾ, ಜಕ್ಕೂರ್ ಎರಡು ರೂಮ್ಗೆ ಬರೋಕೆ ಹೇಳಿದಾನೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಒಂದು ಸ್ಮಾಲ್ ಪಾರ್ಟಿಗೆ ಏರ್ಪಾಡು ಮಾಡಿ. ಆಯ್ತು ರೀ ಗೋಪಿ, ಐ ವಿಲ್ ಬಿ ದೇರ್ ರೈಟ್ ನೌ. ಅವನ್ಗೇನಾದ್ರೂ ಅನುಮಾನ? ಶಕ್ತಿನ ಸೃಷ್ಟಿ ಮಾಡಿದ ಬ್ರಹ್ಮನೇ ಹೋಗಿ ಈಗ ಮಾತಾಡಿದ್ದು ಶಕ್ತಿ ಅಲ್ಲ ಅಂದ್ರು ಅವ್ರು ನಂಬೋದಿಲ್ಲ. ಏನಾಯ್ತು? ಏನಾಯ್ತು? ಕೂತ್ಕೊಳ್ಳಿ. ಬುದ್ಧಿ ಬುದ್ಧಿ, ಬುದ್ಧಿ.
ಶ್ವೇತನಾ? ಹೌದು, ನೀವ್ಯಾರು? ನಾನು ಶಕ್ತಿ ಮಾತಾಡ್ತಿರೋದು. ಹೇಳಿ. ನೋಡು, ನನಗೋಸ್ಕರ ನನ್ನ ಸ್ನೇಹಿತನ ಉಳಿಸ್ಕೊಡ್ತೀಯ? ನಾನು ಉಳಿಸ್ಕೊಡೋದ? ಹೌದು, ಅದು ನೀನು ಒಬ್ಬಳಿಂದ ಮಾತ್ರ ಸಾಧ್ಯ. ಅವನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ ಹೇಳು, ಇಲ್ಲ ಅವನ ಕೆಲಸಕ್ಕೆ ರಾಜೀನಾಮೆ ಕೊಡಿಸು. ಗೋಪಿ, ಎಸ್, ನಾಳೆ ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಐ ಕಾಂಟ್ ಫೇಸ್ ಯು. ಸಾಕು ಸುಮ್ನಿರಿ, ಇಬ್ರು ಸೇರಿ ನನ್ನ ಫೋನ್ ಮಾಡ್ತಿದ್ದೀರಾ? ಶ್ವೇತಾ, ಪ್ಲೀಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ, ನನ್ನ ಮಾತು ಕೇಳು. ಕೇಳಲ್ಲ ರೀ, ಮೊದಲು ಫೋನ್ ಅವ್ರ ಕೈಲಿ ಕೊಡಿ, ನಾನು ದಬಾಯಿಸ್ತೀನಿ. ಅವನಿಲ್ಲ. ಸುಮ್ಮನೆ ಯಾಕೆ ಡ್ರಾಮಾ ಮಾಡ್ತೀರಾ? ನೀವೇ ತಾನೇ ಫೋನ್ ಮಾಡಿ ನಾನು ಸರೆಂಡರ್ ಆಗ್ತೀನಿ, ಬೇಗ ಬಾ ಅಂತ ಅವರನ್ನ ಕರೆದ್ರಿ. ಏನು, ನಾನು ಫೋನ್ ಮಾಡಿ ಕರೆದ್ನ? ಹೌದು, ನಾನೇ ರಿಸೀವ್ ಮಾಡಿದ್ದು, ಅವ್ರಿಗೆ ಕೊಟ್ಟಿದ್ದು. ಅಂದ್ರೆ ಎಲ್ಲಿಗೆ ಬರಕ್ ಹೇಳಿದೆ? ಜಕ್ಕೂರ್ ಏರೋಡ್ರಮ್ಗೆ. ಗೋಪಿಯಾಗಿ ಕಾಣೋ ಸಂತೋಷದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಬಲೆಯಲ್ಲಿ ಬಿದ್ದುಬಿಟ್ಟೆ ಕಣೋ. ಬಾ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ನೋ, ಇಲ್ಲ, ನಾನು ಬದುಕೋದಿಲ್ಲ ಕಣೋ. ಹಾಗೆಲ್ಲ ಹೇಳ್ಬೇಡ, ಹಾಗೆಲ್ಲ ಹೇಳ್ಬೇಡ. ಹೌದು ಕಣೋ, ಸಾಯಕ್ಕೆ ಮುಂಚೆ ಒಂದ್ಸಲ, ಒಂದೇ ಒಂದ್ಸಲ ನನ್ನ ಶ್ವೇತನ ನಾನು ನೋಡ್ಬೇಕು. ಆಳ ಹತ್ರ ನನ್ನನ್ನು ಕರ್ಕೊಂಡು ಹೋಗು ಪ್ಲೀಸ್. Thank you.
ಏನಾಯ್ತು ನಿಮ್ಗೆ? ಏನಾಯ್ತು ಏನಾಯ್ತು ನಿಮ್ಗೆ? ಹಾಗೆ ನೋಡ್ಬೇಡಿ, ಮಾತಾಡ್ರಿ. ಏನಾಯ್ತು ನಿಮ್ಗೆ? ಮಾತಾಡ್ರಿ, ಮಾತಾಡಿ ಅಂದ್ರೆ ಪ್ಲೀಸ್. ಶ್ವೇತಾ, ಏನಾಯ್ತು ನಿಮ್ಗೆ? ಮಾತಾಡಿ. ಆ ದೇವ ನಿಮ್ಮಿಬ್ಬರಿಗೂ ಕೊಡ್ಲಿ. ಯಾರ ಕೈಲೂ ತಪ್ಪಿಸಕ್ಕಾಗಲ್ಲಮ್ಮ. ಪಗಲಿ ನಿನ್ನಾಯಿರಲಾರೆ ಒಂದು ಕ್ಷಣವು ಬಿಡಲಾರೆ, ಗೆಳೆಯ ಜೊತೆಗೆ ಇರುವಾಗ ಹಾಲು ಜೇನು ಬೇರೆತಂತೆ, ನಲಿವು ನಾವು ಸರಿ ಸಮ ಹಂಚಿಕೊಂಡು ಬಾಳುವ ದೈವತಂದ ಭಾಗ್ಯ ನೀನು ಎಂದು ನಾವು ಸ್ನೇಹ ಎನ್ನುವ ಎರಡು ಅಕ್ಷರ ಎನಿತು ಮೋಹಕ ಎನಿತು ಸುಂದರ ಸ್ನೇಹಕ್ಕಾಗಿ ಪ್ರಾಣವನ್ನು ನೀಡಬಲ್ಲೆನ. ಬೆಂದು ಬೂದಿಯಾಗಿರೋ ಅವ್ರ ಹತ್ರ ನೀವು ಮಾಡಿರೋ ಪಾಪಕ್ಕೆ ಪರಿಹಾರ ಕೇಳೋಕ್ ಬಂದ್ರ? ನನಗೊತ್ತು ನೀವು ನನ್ನ ಮರ್ತಿಲ್ಲ, ಹೇಗಾದ್ರೂ ನನ್ನನ್ನು ಪಡಿಬೇಕು ಅನ್ನೋ ದುರಾಸೆಯಿಂದ ಅಯ್ಯೋ ನನ್ನ ಕುಂಕುಮ ಅಳಿಸಿ ನನ್ನ ತಾಳಿನೇ ಕಿತ್ತಾಕಿದ್ರೆ ಅಲ್ವಾ? ಆ ದೇವರು ಅಂತ ಒಬ್ಬ ಇದ್ರೆ ಅವನೇ ನಿಮ್ಮನ್ನು ನೋಡ್ಕೋತಾನೆ. ಭರತ್, ಸತ್ತ
ಅಂತಾರಾತ್ಮ ಅಷ್ಟು ಬೇಗ ಹೋಗಿ ಸೇರಲ್ಲ ಅಂತಾರೆ. ನೀನಿಲ್ಲೇ ಇದೆಯಾ ಕೇಳಿಸ್ಕೊಂಡೆ ಅವಳ ಮಾತನ್ನ. ನಿನ್ನ ಪ್ರಾಣ ಸ್ನೇಹಿತ ಎಸಿಪಿ ಭರತ್ ಕುಮಾರ್ನ ಸಾವಿಗೆ ಕಾರಣ ಅವರು ಮಾತ್ರ ಅಲ್ಲ, ನಾನು ಕೂಡ. ನೀನ್ ನಿಜವಾದ ಗಂಡಾಗಿದ್ರೆ ಗಂಭೀರ ನಿನ್ನ ಇನ್ವೈಟ್ ಮಾಡಬೇಕಲ್ಲ. ಲುಕ್ ಹಿಯರ್, ದಿಸ್ ಈಸ್ ಮೈ ಇನ್ವಿಟೇಷನ್ ಕಾರ್ಡ್. ಈ ಕಾರ್ಡ್ ನೀನ್ ನೋಡಿದ ಮೇಲೆ ಖಂಡಿತ ಇಲ್ಲಿ ಬಂದೇ ಬರ್ತೀಯ. ಯು ವಿಲ್ ಕಮ್ ಟು ಮೀ. Oh!
ಸ್ನೇಹಕ್ಕೆ ಕೈ ನೀಡಿದ್ರೆ ನನ್ನ ಕೈ ಸದಾ ಮುಂದಿರತ್ತೆ, ವಿರೋಧಕ್ಕೆ ಕೈ ಎತ್ತಿದ್ರೆ ಕೈ ಜೊತೆಗೆ ಪ್ರಾಣ ಕಳ್ಕೋಬೇಕಾಗತ್ತೆ. ಐ ಥಿಂಕ್ ಯು ನೋ ಅಬೌಟ್ ಮಿನಿಸ್ಟರ್ ಜೆ. ಯು ಬಾಸ್ಟರ್ಡ್, ಸ್ಟಾಪ್ ಇಟ್, ಡೋಂಟ್ ಯೂಸ್ ಬ್ಯಾಡ್ ವರ್ಡ್ಸ್ ಹಿಯರ್. ಕೆಟ್ಟ ಮಾತು ಕೇಳಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಬೈ ದಿ ಬೈ ಮಿಸ್ಟರ್ ಶಕ್ತಿ, ನೀನಿಡೋ ಒಂದೊಂದು ಹೆಜ್ಜೆ ನನಗೆ ಚೆನ್ನಾಗಬಹುದು. Don't try to play your tricks here. You know very well, ಇಲ್ಲಿ ಬಂದವರು ನನಗೆ ವಿರುದ್ಧವಾಗಿ ಪ್ರಾಣಸಹಿತ ಎಂದೂ ಹೊರಗೆ ಹೋಗಿಲ್ಲ. ಹಾಗೆ ಹೋಗೋದಕ್ಕೆ ನಾನು ಬಿಡೋದೂ ಇಲ್ಲ. ಈ ವಿಷಯ ನಿನಗೆ ಚೆನ್ನಾಗಿ ಗೊತ್ತು ಶಕ್ತಿ. ಈಗಲೂ ಕಾಲ ಮಿಂಚಿಲ್ಲ. ಲಿಸನ್ ಟು ಮೀ ಕೇರ್ಫುಲಿ. ನಾನು ಹೇಳ್ದಾಗ ಕೇಳ್ಕೊಂಡಿರೋಕೆ ನೀನು ಎಸ್ ಅಂದ್ರೆ ನಿನ್ನ ಮಾಜಿ ಪ್ರೇಯಸಿ ನಾನು ನಿನಗೆ ಡೊನೇಟ್ ಮಾಡ್ತೀನಿ. ನೀನ್ ನೋ ಅಂದ್ರೆ ನಿನಗೋಸ್ಕರ ಇದುವರೆಗೂ ಯಾವ ಕುಂದು ಕುಂಕು ಹತ್ರ ಸುಳಿದ ಹಾಗೆ ಜಾಗ್ರತೆಯಾಗಿ ನೋಡ್ಕೊಂಡ ಇವುಗಳನ್ನ ನನ್ನ ನಾಯಿಗಳಿಗೆ ತುತ್ತ ತಳ್ಳಬೇಕಾಗತ್ತೆ. Thank you.
ಬಿಡು ಬಾಳುವ ನೇಹ ಎನ್ನುವ ಎರಡು ಅಕ್ಷರ ಸ್ನೇಹಕ್ಕಾಗಿ ಪ್ರಾಣವನ್ನು ನೀಡಬಲ್ಲೆ That is not Shakti. This is Shakti. Thank you.
ಗೊತ್ತಾ? ಗೋಪಿ, ಗೋಪಿ, ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಗೋಪಿ, ಹಾ